श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्यगुरुभ्यो नमः शुद्धानन्दोरुसंविद्युतिबलबहुलौदार्यवीर्यादिदेहं चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानयज्ञानयोगाद्गम्यम् वन्दे मुकुन्दाभिदममलमलं ब्रह्मवेदान्तवेद्यम् लक्ष्मीकान्तसमन्ततोऽपि कलयन् नैवेशितुस्ते समं पश्यामि उत्तमवस्तु दूरतरतोपास्तं रसो योष्टमः यद्रोषोत्करदक्षनेत्रकुटिलप्रान्थोद्धृताग्निस्फुरत्खद्योतोपमविस्फुलिङ्गभसिताः ब्रह्मेशशक्रोत्कराः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयावहम् नमोऽवस्तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासदान्नो हृदम्बरे कंसध्वंसिपदां भोजसंसक्तोऽहं सपुङ्गवः ब्रह्मण्यगुरुराजाख्यो वर्ततां मम मानसे अर्थिकल्पितकल्पोऽयं प्रत्यर्थिकजकेसरी व्यासतीर्थगुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानः वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अद्य कथानुवादे सति किञ्चित् पूर्वप्रसक्तप्रमेयानुवादः ನಿನ್ನೆಯ ದಿನ ವಿಕುಂಡಲ ಸ್ವರ್ಗಕ್ಕೆ ಹೋಗಬೇಕಾಗಿದೆ ಆದರೆ ತಾನೊಬ್ಬನೇ ಹೋಗೋದಕ್ಕೆ ಮನಸ್ಸು ಕೇಳ್ತಾ ಇಲ್ಲ ತನ್ನ ಅಣ್ಣನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದಾನೆ ಹೇಗೆ ಕರ್ಕೊಂಡು ಹೋಗೋದಕ್ಕಾಗತ್ತೆ ತಾನಾದರೂ ಸ್ನಾನವನ್ನು ಮಾಡಿದ್ದಾನೆ ಮಾಘ ಮಾಸದ್ದು ಅದರಿಂದಾಗಿ ಪುಣ್ಯ ಸಂಪಾದನೆ ಆಗಿದೆ ಅದರಿಂದಾಗಿ ತಾನು ನರಕವನ್ನು ಬಿಟ್ಟು ಸ್ವರ್ಗಕ್ಕೆ ತಾನು ಹೋಗ್ತಾ ಇದ್ದಾನೆ ಆದರೆ ಅಣ್ಣನನ್ನು ಕರೆದುಕೊಂಡು ಹೋಗಲಿಕ್ಕೆ ಯಾವ ಪುಣ್ಯವೂ ಇಲ್ಲ ಹೇಗೆ ಕರ್ಕೊಂಡು ಹೋಗೋದು ಅಂತ ತಾನು ಯೋಚನೆ ಮಾಡಿದ ಆವಾಗ ಯಮದೂತನೇ ಒಂದು ಪರಿಹಾರವನ್ನು ಹೇಳಿದ್ದಾನೆ ನಿನ್ನ 8ನೇ ಜನ್ಮದಲ್ಲಿ ನೀನು ಸನ್ಯಾಸಿಗಳ ಸೇವೆಯನ್ನು ಏನು ಮಾಡಿದ್ದಿ ಆ ಸೇವೆಯ ಫಲವಾಗಿ ಪುಣ್ಯ ಸಂಪಾದನೆ ಆಗಿದೆ ಆ ಪುಣ್ಯದ ಫಲವನ್ನು ನೀನು ಅವನಿಗೆ ಪುಣ್ಯವನ್ನು ಧಾರೆ ಇರಿದ್ರೆ ಆ ಪುಣ್ಯದ ಫಲದಿಂದಾಗಿ ಅವನು ಸ್ವರ್ಗವನ್ನು ಪಡೀತಾನೆ ಆ ಪುಣ್ಯ ಎಷ್ಟಿದೆ ಅಂತ ಕೇಳಿದ್ರೆ ನನಗೆ ಅದನ್ನು ಹೇಳೋದಕ್ಕೆ ಬಾಯಿಲ್ಲ ಯಾಕೆ ಅಂತ ಹೇಳಿದ್ರೆ ಸಾವಿರಾರು ಮುಖಗಳಿಂದಾಗಿ ನಾನು ಅದನ್ನು ವರ್ಣನೆ ಮಾಡಿದರೂ ಕೂಡ ಮುಗಿಯಲಾರದಷ್ಟು ಪುಣ್ಯದ ರಾಶಿ ಇದರಿಂದಾಗಿ ಸಂಪಾದನೆ ಆಗಿದೆ ಆ ಪುಣ್ಯದ ಫಲವನ್ನು ಪುಣ್ಯದ ಫಲ ಅಂತ ಹೇಳಿದ್ರೆ ಸ್ವರ್ಗ ಅದನ್ನು ಬೇಕಾದರೆ ನಿನ್ನ ಅಣ್ಣ ಅನುಭವಿಸ್ಬೋದು ಆದರೆ ಆ ಪುಣ್ಯ ರಾಶಿಯನ್ನು ನೀನು ಅವನಿಗೆ ಧಾರೆ ಏರ್ಕೊಡ್ಬೇಕಾಗತ್ತೆ ಅಂತ ಹೇಳ್ದ ಒಂದು ಕ್ಷಣವೂ ಯೋಚನೆ ಮಾಡದೇನೆ ವಿಕುಂಡಲ ತನ್ನ ಅಣ್ಣನಿಗೆ ಎಲ್ಲ ಪುಣ್ಯವನ್ನು ಧಾರೆ ಎತ್ತುಕೊಟ್ಟಿದ್ದಾನೆ ಆ ಪುಣ್ಯದ ಫಲವಾಗಿ ಸ್ವರ್ಗಕ್ಕೆ ಇಬ್ಬರೂ ಕೂಡ ಹೊರಟಿದ್ದಾರೆ ದೇವಾನುದೇವತೆಗಳೆಲ್ಲ ಹೂವಿನಿಂದ ಅರ್ಚನೆ ಮಾಡಿದ್ರಂತೆ ಪುಣ್ಯಪುರುಷರು ಅನ್ನೋ ಉದ್ದೇಶದಿಂದಾಗಿ ಸ್ವರ್ಗಕ್ಕೆ ಹೋಗುವಂತಹ ಜೀವಿಗಳು ಅಂತ ಹೇಳಿ ಅವರನ್ನು ಹೂಗಳಿಂದಾಗಿ ಅರ್ಚನೆ ಮಾಡಿದ್ದಾರೆ ಹೀಗೆ ಇಬ್ಬರೂ ಕೂಡ ಸ್ವರ್ಗಕ್ಕೆ ಹೊರಟಿದ್ದಾರೆ ಇದನ್ನು ಕೇಳಿ ದಿಲೀಪ ವಸಿಷ್ಠರ ಹತ್ರ ಪ್ರಶ್ನೆಯನ್ನು ಮಾಡಿದ್ದು ಮಾಘ ಮಾಸದ ಮಹತ್ವವನ್ನು ಹೇಳ್ತಾ ಬನ್ನಿ ಅಂತ
ಆವಾಗ ಅನೇಕ ಕಥೆಗಳನ್ನು ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಶ್ರೀಕುಂಡಲ ವಿಕುಂಡಲ ಇವರಿಬ್ಬರೂ ಕೂಡ ಸ್ವರ್ಗಕ್ಕೆ ಹೋಗುವಂತಹ ಕಥೆಯನ್ನು ಕೂಡ ಮಾಘ ಮಾಸದ ಸ್ನಾನದ ಮಹತ್ವದಿಂದಾಗಿ ಅವರು ಸ್ವರ್ಗಕ್ಕೆ ಹೋದಂತಹ ಕಥೆಯನ್ನು ನಿರೂಪಣೆ ಮಾಡಿದರು. ಅನಂತರದಲ್ಲಿ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ, ಅವನು ದತ್ತಾತ್ರೇಯ ರೂಪಿ ಪರಮಾತ್ಮನ ಹತ್ತಿರ ಅನೇಕ ಪ್ರಶ್ನೆಗಳನ್ನು ಕೇಳಿ ಅದೆಲ್ಲದಕ್ಕೂ ಕೂಡ ಪರಮಾತ್ಮನಿಂದಾಗಿ ಉತ್ತರವನ್ನು ಸ್ವೀಕಾರ ಮಾಡಿದ್ದಾನೆ, ಕಂಡುಕೊಂಡಿದ್ದಾನೆ. ಆ ದತ್ತಾತ್ರೇಯ ಕೇಳಿದಂತಹ ಪ್ರಶ್ನೆಗಳೇನೇನು, ಅದಕ್ಕೆ ಪರಮಾತ್ಮ ಏನು ಉತ್ತರವನ್ನು ಕೊಟ್ಟ, ಈ ವಿಷಯವನ್ನು ದಿಲೀಪ ರಾಜನಿಗೆ ವಸಿಷ್ಠರು ನಿರೂಪಣೆ ಮಾಡ್ತಾ ಇದ್ದಾರೆ. ಕಾರ್ತವೀರ್ಯಾರ್ಜುನ ದತ್ತಾತ್ರೇಯ ರೂಪಿ ಪರಮಾತ್ಮನಲ್ಲಿ ಕೇಳಿದನಂತೆ, ಎರಡು ಬಾರಿ ಸ್ನಾನ ಮಾಡಿರೋದ್ರಿಂದಾಗಿ ಅವನು ಪಾಪಗಳೆಲ್ಲವನ್ನೂ ಕೂಡ ಕಳೆದುಕೊಂಡು ಸ್ವರ್ಗಕ್ಕೆ ಹೋಗಿದ್ದಾನೆ ವಿಕುಂಡಲ. ಹಾಗಾದರೆ ಮಾಘ ಮಾಸದ ಸ್ನಾನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಗೊತ್ತಾಯಿತು. ಇನ್ನೆಷ್ಟು ಮಹತ್ವ ಇದೆ ಅಂತ ಹೇಳಿ ನಾನು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದಾಗಿ ಆ ಮಾಘ ಮಾಸದ ಸ್ನಾನದ ಬಗ್ಗೆ ನನಗೆ ಇನ್ನೊಂದಿಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿ ಅಂತ ಹೇಳಿ ಕಾರ್ತವೀರ್ಯಾರ್ಜುನ ಕೇಳ್ತಿದ್ದಾನೆ. ಗತ ಪಾಪ ಯದೇಕೇನ ದ್ವಿತೀಯೇನ ದಿವಂಗತ, ಏಕೇನ ಗತ ಪಾಪ, ಒಮ್ಮೆ ಸ್ನಾನ ಮಾಡಿರೋದ್ರಿಂದಾಗಿ ಎಲ್ಲ ಪಾಪಗಳನ್ನು ಕಳ್ಕೊಂಡಿದ್ದಾನೆ. ದ್ವಿತೀಯೇನ ದಿವಂಗತ, ಎರಡನೇ ಸ್ನಾನದಿಂದಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ. ವೈಶ್ವಸೌ ಮಾಘಪುಣ್ಯೇನ ಊಹುಮೇ ತತ್ಕುತೂಹಲಂ, ಆ ವೈಶ್ಯ ಏನು ಮಾಘ ಸ್ನಾನದಿಂದಾಗಿ ಆ ಎರಡು ಪಾಪವನ್ನು ನಾಶ ಮಾಡಿಕೊಂಡಂತಹ ಕಥೆ, ಹಾಗೆ ಸ್ವರ್ಗಕ್ಕೆ ಹೋದಂತಹ ಕಥೆ ಅಂತ ಏನು ಹೇಳಿದ್ದೀನಿ, ನನಗೆ ಇನ್ನೂ ಕುತೂಹಲ ಉಂಟಾಗ್ತಾ ಇದೆ, ಮಾಘ ಮಾಸದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ. ಆದ್ದರಿಂದಾಗಿ ನನ್ನ ಮೇಲಿನ ಕರುಣೆಯಿಂದಾಗಿ ನೀನು ಈ ಪ್ರಶ್ನೆಗೆ ಪರಿಹಾರವನ್ನು ಹೇಳುವಂತ ದತ್ತಾತ್ರೇಯ ರೂಪಿ ಪರಮಾತ್ಮನಲ್ಲಿ ಕಾರ್ತವೀರ್ಯಾರ್ಜುನ ವಿನಮ್ರನಾಗಿ ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ಆವಾಗ ದತ್ತರೂಪಿ ಪರಮಾತ್ಮ ಹೇಳಿದ, ತುಂಬ ಶ್ರದ್ಧೆಯಿಂದ ಪ್ರಶ್ನೆಯನ್ನು ಮಾಡ್ತಾ ಇದ್ದೀಯಾ, ಆದ್ದರಿಂದಾಗಿ ನಿನಗೆ ಉತ್ತರವನ್ನು ಹೇಳ್ತೇನೆ ಅಂತ ಹೇಳ್ತಿದ್ದಾನೆ. ನಾವು ನೀರನ್ನು ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ನೀರನ್ನು ಬಳಸ್ತೇವೆ. ಶುದ್ಧವಾದ ನಿರ್ಮಲವಾದಂತಹ ಎಲ್ಲರ ಬಾಯಾರಿಕೆಯನ್ನು ಹೋಗಲಾಡಿಸುವಂತಹ ನೀರು, ಆ ನೀರು ಅಕಸ್ಮಾತ್ ಕೇವಲ ಜಡ ಪದಾರ್ಥ ಅಂತಷ್ಟೇ ಆಗಿದ್ದರೆ ಅದಕ್ಕೆ ನಮ್ಮ ಬಾಯಾರಿಕೆಯನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯ ಅದಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಜಡ ಪದಾರ್ಥ ಚೇತನದಲ್ಲಿ ಉಂಟಾಗುವಂತಹ ದೋಷವನ್ನು, ನಮ್ಮ ಬಾಯಾರಿಕೆಯನ್ನು, ಹಸಿವನ್ನು ಅದು ಪರಿಹಾರ ಮಾಡೋದಿಲ್ಲ. ಅದರಲ್ಲಿ ಅಂತರ್ಯಾಮಿಯಾಗಿ ಒಬ್ಬ ದೇವತೆ ಇರಬೇಕು. ಆ ದೇವತೆ ಇದ್ದಾಗ ಮಾತ್ರ ಆ ಪದಾರ್ಥಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತವೆ, ಇಲ್ಲ ಅಂತಾದರೆ ಯಾವ ಕೆಲಸವನ್ನು ಕೂಡ ಅದು ಮಾಡೋದೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನೇ ಸಾಕ್ಷಾತ್ತಾಗಿ ಜಲರೂಪದಿಂದಾಗಿ ಬಂದಿದ್ದಾನೆ. ಆದ್ದರಿಂದ ಅವನಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರವೇನೆ ಪುಣ್ಯ ಸಂಪಾದನೆ ಆಗಿದೆ, ಪಾಪದ ಲವಲೇಶವೂ ಕೂಡ ಅವನಿಗೆ ಉಂಟಾಗಿಲ್ಲ ಅಂತ ದತ್ತರೂಪಿ ಪರಮಾತ್ಮ ತಿಳಿಸಿದ್ದಾನೆ. ಪರಮಾತ್ಮನೇ ಸಾಕ್ಷಾತ್ ದ್ರವರೂಪದಿಂದಾಗಿ ಇಳಿದು ಬಂದಿದ್ದಾನೆ. ಕೇವಲ ನೀರು ನಮ್ಮ ದಾಹವನ್ನು ಪರಿಹಾರ ಮಾಡೋದಿಲ್ಲ, ಕೇವಲ ಅನ್ನ ಅನ್ನುವಂತಹದ್ದು ನಮ್ಮ ಹಸಿವನ್ನು ಪರಿಹಾರ ಮಾಡಲ್ಲ. ಅದರಲ್ಲಿರುವಂತಹ ದೇವತೆ ಅವನು ಮಾತ್ರ ನಮ್ಮ ಹಸಿವು ಬಾಯಾರಿಕೆ ಇತ್ಯಾದಿಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಕೇವಲ ಜಡ ಪದಾರ್ಥಕ್ಕೆ ಆ ಸಾಮರ್ಥ್ಯ ಇಲ್ಲ. ಯೋಸೌ ಸರ್ವಗತೋ ದೇವಃ ಚಿತ್ಸ್ವರೂಪಿ ನಿರಂಜನಃ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯಃ ಅಂತ ಒಂದು ಮಾತಿದೆ. ಸರ್ವಗತಃ ಯಃ ದೇವಃ, ಎಲ್ಲ ಕಡೆ ವಾಸ ಮಾಡುವಂತಹ ಯಾವ ಪರಮಾತ್ಮನಿದ್ದಾನೆ, ಚಿತ್ಸ್ವರೂಪಿ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ, ನಿರಂಜನಃ ಯಾವುದೇ ವಿಧವಾದಂತಹ ದೋಷಗಳು ಕೂಡ ಅವನಿಗಿಲ್ಲ. ಇಂತಹ ಪರಮಾತ್ಮನೇ ದ್ರವರೂಪೇಣ ಆಗತಃ ಅಂತ, ಪರಮಾತ್ಮನೇ ನೀರಾಗಿ ಪರಿವರ್ತಿತನಾಗಿದ್ದಾನೆ. ಗಂಗೆಯ ನೀರು ಅಂತ ಹೇಳಿದ್ರೆ ಬೇರೆ ಅಲ್ಲ, ಪರಮಾತ್ಮ ಅಂತ ಹೇಳಿದ್ರೆ ಬೇರೆ ಅಲ್ಲ. ಆದ್ದರಿಂದಾಗಿ ನೀರಿಗೆ ಆ ರೀತಿಯಾದಂತಹ ಸಾಮರ್ಥ್ಯ ಇದೆ, ತನ್ನಲ್ಲಿ ಮುಳುಗಿದಂತಹ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡುತ್ತೆ ನೀರು ಅನ್ನುವಂತಹದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಂತ. ಅದೇ ವಿಷಯವನ್ನೇ ದತ್ತರೂಪಿ ಪರಮಾತ್ಮ ತಿಳಿಸುತ್ತಿದ್ದಾನೆ. ತಾರಕಂ ಸರ್ವಭೂತಾನಾಂ ಪೋಷಣಂ ಜೀವನಂ ಚ ಯತ್ ಆಪೋ ನಾರಾಯಣೋ ದೇವಃ
ವೇದೇಶು ಪಠ್ಯತೆ. ವೇದಗಳು ಏನೇನನ್ನು ನಿರೂಪಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ವೇದ ಹೇಳ್ತಾ ಇರುವಂತಹ ವಿಷಯ ಏನು ಅಂತಂದರೆ, ಪರಮಾತ್ಮನೇ ನೀರಾಗಿ ಅವನು ಈ ಜಗತ್ತಿನಲ್ಲಿದ್ದಾನೆ. ಆದ್ದರಿಂದಲೇ ಅವನು ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಡುವುದಕ್ಕೆ ಆ ನೀರಿನಲ್ಲಿ ನಾವು ಮುಳುಗಿದಾಗ ಸಾಧ್ಯವಾಗುವುದು ಯಾಕೆ ಅಂತಂದರೆ, ಪರಮಾತ್ಮನಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ. ಪರಮಾತ್ಮ ನೀರಿನಲ್ಲಿಲ್ಲ, ಪರಮಾತ್ಮನೇ ನೀರಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲ ವಿಧವಾದಂತಹ ಪಾಪಗಳು ನಷ್ಟವಾಗಿದೆ, ಪುಣ್ಯ ಅನ್ನುವಂತಹದ್ದು ಸಂಪಾದನೆ ಆಗತ್ತೆ ಅಂತ ದತ್ತರೂಪಿ ಪರಮಾತ್ಮ ತಿಳಿಸಿದ್ದಾನೆ. ಹಾಗೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಇನ್ನೂ ವಿಶೇಷ. ಕೇವಲ ಸ್ನಾನವೇ ಪರಮಾತ್ಮನ ಸನ್ನಿಧಾನ, ಪರಮಾತ್ಮನ ವಿಶೇಷ ಸನ್ನಿಧಾನ ನೀರಲ್ಲಿರುತ್ತೆ. ಪರಮಾತ್ಮನೇ ನೀರಾಗಿದ್ದಾನೆ, ಆದ್ದರಿಂದಾಗಿ ಅಲ್ಲಿ ಸ್ನಾನ ಮಾಡಿದಾಗ ಪಾಪಗಳು ನಷ್ಟವಾಗುತ್ತೆ, ಪುಣ್ಯ ಸಂಪಾದನೆ ಆಗತ್ತೆ. ಮಾಘ ಮಾಸದಲ್ಲಿ ಮಾಡಿದ್ರಂತೂ ಆ ಪುಣ್ಯಕ್ಕೆ ಮಿತಿಯನ್ನೇ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಪರಿಮಿತವಾದಂತಹ ಪುಣ್ಯ ಸಂಪಾದನೆ ಆಗತ್ತೆ. ಗ್ರಹಾಣಾಂಚ ಯಥಾ ಸೂರ್ಯ, ನಕ್ಷತ್ರಾಣಾಂ ತಥಾ ಶಶಿ, ಮಾಸಾನಾಂಚ ತಥಾ ಮಾಘೆ ಶ್ರೇಷ್ಠ ಸರ್ವೇಷು ಕರ್ಮಸು. ಎಲ್ಲ ಗ್ರಹಗಳಲ್ಲಿ ಮುಖ್ಯ ಗ್ರಹ ಯಾರು ಅಂತ ಹೇಳಿದ್ರೆ ಸೂರ್ಯನನ್ನು ಹೇಳ್ತೇವೆ ಪ್ರಧಾನ ಅಂತ ಹೇಳಿ. ಹಾಗೆ ಎಲ್ಲ ನಕ್ಷತ್ರಗಳಿಗೆ ಅಧಿಪತಿಯಾಗಿದ್ದಾನೆ ಚಂದ್ರ. ಹಾಗೆ ಎಲ್ಲ ಮಾಸಕ್ಕೂ ಕೂಡ ಅಧಿಪತಿಯಾದದ್ದು ಮಾಸ ಯಾವುದು ಅಂತ ಹೇಳಿದ್ರೆ ಪ್ರಧಾನವಾದ ಮುಖ್ಯವಾದ ಮಾಸ ಅದು ಮಾಘ ಮಾಸ. ಆದ್ದರಿಂದಾಗಿ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡ್ತೇವೆ ಅಂತಾದರೆ ಮಾಘ ಮಾಸ ತುಂಬ ಶ್ರೇಷ್ಠವಾದಂತಹ ಮಾಸ. ನೀರು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣನೇ ನೀರಾಗಿದ್ದಾನೆ. ಆದ್ದರಿಂದ ಮಾಘ ಮಾಸದಲ್ಲಿ, ಶ್ರೇಷ್ಠವಾದ ಮಾಘ ಮಾಸದಲ್ಲಿ ನೀರಿನಲ್ಲಿ ನಾವು ಸ್ನಾನ ಮಾಡ್ತೇವೆ ಅಂತಾದರೆ ಆವಾಗ ಅನಂತ ಪುಣ್ಯರಾಶಿ ಅನ್ನುವಂತಹದ್ದು ಸಿಗತ್ತೆ ಅಂತ. ಅದನ್ನು ನಿರೂಪಣೆ ಮಾಡ್ತಾ ಮಾಘ ಸ್ನಾನವನ್ನು ಮಾಡುವಂತಹ ವಿಧಿವಿಧಾನಗಳನ್ನು ಹೇಳ್ತೇನೆ ಅಂತ ತಿಳಿಸ್ತಾ ಇದ್ದಾನೆ. ಅಥಾತ ಸಂಪ್ರವಕ್ಷ್ಯಾಮಿ ಮಾಘಸ್ನಾನ ವಿಧಿಂ ಪರಂ ಕರ್ತವ್ಯೋ ನಿಯಮ ಕಶ್ಚಿತ್ ವ್ರತರೂಪೋ ನರೋತ್ತಮೈಹಿ ಅಂತ. ಮಾಘ ಮಾಸದ ವಿಧಿವಿಧಾನಗಳೇನು, ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಅನುಸರಣೆ ಮಾಡಿದಾಗ ಮಾತ್ರ ಅದು ಪುಣ್ಯಪ್ರದವಾಗತ್ತೆ ಅಂತ ಹೇಳಿ ನಾನೀಗ ನಿರೂಪಣೆ ಮಾಡ್ತೇನೆ ನಿನಗೆ. ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಕೇಳುವಂತ ಕಾರ್ತವೀರ್ಯಾರ್ಜುನನಿಗೆ ದತ್ತರೂಪಿ ಪರಮಾತ್ಮ ಹೇಳ್ತಿದ್ದಾನೆ. ಮೊದಲು ಮಾಡಬೇಕಾದಂತಹ ಕೆಲಸ ಏನು ಅಂತಂದರೆ, ಮಾಘ ಮಾಸದಲ್ಲಿ ಪುಣ್ಯವನ್ನು ಬಯಸುವಂತಹ ವ್ಯಕ್ತಿಗಳು ಮೊದಲು ಯಾವುದಾದರೂ ಒಂದು ವ್ರತವನ್ನು ಆಚರಣೆ ಮಾಡ್ತೇನೆ, ನಿಯಮವನ್ನು ಪಾಲನೆ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಬೇಕು. ಆ ವ್ರತ ಯಾವುದು ಬೇಕಾದರೂ ಆಗಿರಬಹುದು, ಮುಂದೆ ಅನೇಕ ವ್ರತಗಳನ್ನು ಅಥವಾ ನಿಯಮಗಳನ್ನು ನಿರೂಪಣೆ ಮಾಡ್ತಾ ಬರ್ತಾನೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ತಾನು ಆಚರಣೆ ಮಾಡಲೇಬೇಕು. ಅದರಲ್ಲಿ ಕಿಂಚಿತ್ ಭೋಜ್ಯಂ ತ್ಯಜೇತ್ ಬುಧ, ಕೆಲವೊಂದು ಪದಾರ್ಥಗಳನ್ನು ನಾನು ಸ್ವೀಕಾರ ಮಾಡಲ್ಲ ಅಂತ ಹೇಳಿ ಭೋಗವನ್ನು ಪರಿತ್ಯಾಗ ಮಾಡಬೇಕು ಅಂತ. ಕೆಲವೊಬ್ಬರಿಗೆ ಕೆಲವೊಂದು ಪದಾರ್ಥಗಳನ್ನು ವಿಶೇಷವಾಗಿ ತಿನ್ನಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ತಮಗೆ ಇಷ್ಟವಾದಂತಹ ಪದಾರ್ಥಗಳನ್ನು, ಭೋಜ್ಯವಾದಂತಹ ವಸ್ತುಗಳನ್ನು ಮಾಘ ಮಾಸದಲ್ಲಿ ತಿನ್ನಲ್ಲ, ಈ ಒಂದು ತಿಂಗಳು ತಿನ್ನಲ್ಲ ಅಂತ ಸಂಕಲ್ಪವನ್ನು ಮಾಡಬೇಕು. ಅಥವಾ ಭೂಮೌ ಶಯೀತ, ನಾನು ಇಡೀ ಒಂದು ತಿಂಗಳು ಪೂರ್ತಿ ಭೂಮಿಯಲ್ಲೇ ಮಲಗ್ತೇನೆ ಅಂತ. ಅಥವಾ ಆಜ್ಯಂ ಚ ತಿಲಮಿಶ್ರಿತಂ ಹೋತವ್ಯಂ, ತಿಲಮಿಶ್ರಿತವಾದಂತಹ ಆಜ್ಯ, ತಿಲ ಹಾಗೆ ಆಜ್ಯ ಎರಡನ್ನೂ ಮಿಶ್ರಣ ಮಾಡಿ ಹೋಮವನ್ನು ಇಡೀ ತಿಂಗಳು ಆಚರಣೆ ಮಾಡ್ತೇನೆ ಅಂತಾದರೂ ಕೂಡ ವ್ರತವನ್ನು ತಗೊಳ್ಬೇಕು. ಅಥವಾ ಯಾರಿಗಾದರೂ ಇಡೀ ತಿಂಗಳು ಪೂರ್ತಿ ಅಖಂಡವಾಗಿ ಪರಮಾತ್ಮನಿಗೆ ದೀಪವನ್ನು ಪ್ರಜ್ವಾಲನೆ ಮಾಡುವುದಕ್ಕೋಸ್ಕರ ದೀಪವನ್ನು ದಾನ ಮಾಡ್ತೇನೆ ಅಂತಾದರೂ ಕೂಡ ಸಂಕಲ್ಪವನ್ನು ಮಾಡ್ಬೋದು. ದಾತವ್ಯೋ ದೀಪಕೋ ಅಖಂಡ ದೇವಮುದ್ದಿಶ್ಯ ಮಾಧವಂ, ಪರಮಾತ್ಮನ ಪ್ರೀತಿಗಾಗಿ ಯಾರು ಪರಮಾತ್ಮನನ್ನು ಪ್ರತಿನಿತ್ಯವೂ ಕೂಡ ಆರಾಧನೆ ಮಾಡ್ತಾರೆ ಅಂತಹ ವ್ಯಕ್ತಿಗೆ ಅಖಂಡವಾದಂತಹ ದೀಪವನ್ನು ಹಚ್ಚಲಿಕ್ಕೆ ನಾನು ದೀಪವನ್ನು ಕೊಡ್ತೇನೆ ಅಂತಾದರೂ ಕೂಡ ಹೇಳ್ಬೋದು. ಇಂಧನಂ ಕಂಬಲಂ ವಸ್ತ್ರಂ ಉಪಾನತ್ ಕುಂಕುಮಂ ಘೃತಂ, ಏನು ಬೇಕಾದರೂ ನಿನಗೆ ಕೊಡಬೇಕು ಅಂತ ಅನಿಸಿದ್ರೆ ಅದೆಲ್ಲವನ್ನು ಕೂಡ ಕೊಡ್ಬೋದು. ಇಂಧನವನ್ನು ಅಥವಾ ಕಟ್ಟಿಗೆಯನ್ನು ಅಡುಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ ಅಂತ ಹೇಳಿ ಕಟ್ಟಿಗೆಯನ್ನು ದಾನ ಮಾಡ್ಬೋದು. ಕಂಬಳ ಹೊದ್ಕೊಳ್ಳೋದಕ್ಕೆ, ಚಳಿಯನ್ನು ಹೋಗಿಸೋದಕ್ಕೆ ಕಂಬಳವನ್ನು ಕೊಡ್ಬೋದು, ಕಂಬಳಿಯನ್ನು. ವಸ್ತ್ರಂ, ತಾನು ಉಟ್ಕೊಳ್ಳುವಂತಹ ವಸ್ತ್ರವನ್ನು ಬೇಕಾದರೆ ದಾನವನ್ನು ಮಾಡಬಹುದು. ಹೀಗೆ ಬೇಕಾದಷ್ಟು ದಾನ ಮಾಡುವಂತಹ ಅವಕಾಶಗಳಿದೆ. ಅಥವಾ ಯಾರಿಗಾದರೂ 1 ಗ್ರಾಂ ಅಥವಾ 2 ಗ್ರಾಂನಷ್ಟು ಬಂಗಾರವನ್ನಾದರೂ ಕೂಡ ದಾನವನ್ನು ಮಾಡ್ಬೋದು. ಸುವರ್ಣಂ ರತಿಕಾ ಮಾತ್ರಂ ದದ್ಯಾತ್ ವೇದವಿದೇ ತಥಾ, ಯಾರು ವೇದಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂತಹ ಬ್ರಾಹ್ಮಣನಿಗೆ ಸುವರ್ಣವನ್ನು ದಾನ ಮಾಡ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ತದ್ದಾನಂ
ಅಕ್ಷಯಂ ರಾಜನ್ ಸಮುದ್ರ ಇವ ಸರ್ವದಾ. ತಾನು ಮಾಡಿರುವಂತಹ ಈ ದಾನಗಳಿಂದಾಗಿ ಅಕ್ಷಯವಾದಂತಹ, ಅಕ್ಷಯ ಅನ್ನುವ ಶಬ್ದಕ್ಕೆ ನಾಶರಹಿತ ಅಂತರ್ಥ. ಆ ಪುಣ್ಯಕ್ಕೆ ಎಂದಿಗೂ ನಾಶವೇ ಇಲ್ಲ, ಅಂತಹ ನಾಶರಹಿತವಾದಂತಹ ಪುಣ್ಯವನ್ನು ಅವನು ಹೊಂದಾನೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಸಮುದ್ರ ಇವ ಅಂತ. ಸಮುದ್ರದಲ್ಲಿ ಎಂದಿಗೂ ಕೂಡ ನೀರು ಖರ್ಚು ಆಗೋದೇ ಇಲ್ಲ, ಯಾವತ್ತೂ ಕೂಡ ಸಮುದ್ರ ಖಾಲಿಯಾಗಿದ್ದು ಅಂತ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ನಮ್ಮ ಮನೆಯ ಬಾವಿ ಬೇಕಾದರೆ ಖಾಲಿ ಆಗ್ಬೋದು, ಟ್ಯಾಂಕ್ ನೀರು ಬೇಕಾದರೆ ಖಾಲಿ ಆಗ್ಬೋದು, ಸಮುದ್ರದ ನೀರು ಎಂದಿಗೂ ಕೂಡ ಖಾಲಿ ಆಗಲ್ಲ. ಅದೇ ಹೇಗೆ ಅಕ್ಷಯವೋ, ಹಾಗೆ ತಾನು ಮಾಡಿದಂತಹ ದಾನದ ಪುಣ್ಯದ ಫಲವೂ ಕೂಡ ಅಕ್ಷಯವಾಗಿರುತ್ತೆ. ಆದ್ದರಿಂದಾಗಿ ಈ ರೀತಿಯಾದಂತಹ ಕೆಲವೊಂದು ದಾನಗಳನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಬೇಕು. ಅಥವಾ ತ್ಯಜೇತ್ಯವ ಪ್ರತಿಗ್ರಹಂ, ಇನ್ನೊಬ್ಬರಿಂದಾಗಿ ದಾನವನ್ನು ಸ್ವೀಕಾರ ಮಾಡಲ್ಲ, ಏನನ್ನೂ ತೆಗೆದುಕೊಳ್ಳೋದಿಲ್ಲ ಒಂದು ತಿಂಗಳ ಪೂರ್ತಿ ಅಂತ ಈ ರೀತಿಯಾಗಾದರೂ ಸಂಕಲ್ಪವನ್ನು ಮಾಡಬಹುದು. ಅಥವಾ ಮಾಘಾಂತೆ ಭೋಜಯೇತ್ ವಿಪ್ರಾನ್ ಯಥಾಶಕ್ತಿ ನರಾಧಿಪ, ಒಂದು ತಿಂಗಳ ಕಾಲ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕ್ತೇನೆ ಅಂತ ಈ ರೀತಿಯಾಗಾದರೂ ಕೂಡ ನಿಯಮವನ್ನು ಅಥವಾ ವ್ರತವನ್ನು ಆಚರಣೆ ಮಾಡಬೇಕು. ಹೀಗೆ ಅನೇಕ ತನ್ನ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿದ್ರೆ ಆಯಿತು. ಒಂದು ತಿಂಗಳ ಪೂರ್ತಿ ಬ್ರಾಹ್ಮಣರನ್ನು ಆರಾಧನೆ ಮಾಡಲಿಕ್ಕೆ ಅಥವಾ ಅವರಿಗೆ ಭೋಜನವನ್ನು ಮಾಡಿಸ್ಲಿಕ್ಕೆ ತನಗೆ ಶಕ್ತಿ ಇಲ್ಲ ಅಂತಾದರೆ ಆವಾಗ ದೇವರ ಪೂಜೆಗೆ ದೀಪವನ್ನು ದಾನ ಮಾಡಬಹುದು. ಅಥವಾ ಯಾರಾದರೂ ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತಾದರೆ ಅವರಿಗೆ ವಸ್ತ್ರವನ್ನು ದಾನ ಮಾಡಬಹುದು. ತನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲವನ್ನು ಕೂಡ ಮಾಡುವಂತಹ ಅವಕಾಶಗಳಿದೆ. ಇದನ್ನೇ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತ ಏನು ನಿಯಮ ಇಲ್ಲ. ಯಾವುದಾದ್ರೂ ಒಂದನ್ನು ಆಚರಣೆ ಮಾಡಿದರೂ ಕೂಡ ಸಾಕು. ಅಥವಾ ತನಗೆ ದಕ್ಷಿಣೆಯನ್ನು ಕೊಡಲಿಕ್ಕಾಗತ್ತೆ, ಅಷ್ಟು ಸಾಮರ್ಥ್ಯ ಇದೆ ಅಂತಂದರೆ ಬ್ರಾಹ್ಮಣರನ್ನು ಅಥವಾ ಯಾರಾದರೂ ಕೂಡ ಯೋಗ್ಯರು ಅಂತಿದ್ದಾರೆ ಸತ್ಪಾತ್ರರು, ಅವರನ್ನು ಕರೆದು ದಕ್ಷಿಣೆಯನ್ನು ಕೊಡಬಹುದು. ಈ ರೀತಿಯಾಗಿ ತಾನು ಪ್ರತಿಯೊಂದು ಕೆಲಸಗಳನ್ನು ಮಾಘ ಮಾಸದಲ್ಲಿ ಈ ರೀತಿಯಾಗಿ ಮಾಡ್ತೇನೆ ಅಂತ ಸಂಕಲ್ಪ ಪುರಸ್ಸರವಾಗಿ ಯಾವುದಾದ್ರೂ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಕರ್ತವ್ಯಂ ಶ್ರದ್ಧದಾನೇನ ಶಕ್ಷಯ್ಯ ಸ್ವರ್ಗವಾಂಛಯ ಅನಂತ ಪುಣ್ಯ ಅವಾಪ್ತ್ಯರ್ಥಂ ವಿಷ್ಣು ಸಂಪ್ರೀತಿ ಹೇತವೇ. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಮೂರು ಸಿಗತ್ತೆ ಅಂತ. ಏನು ಮೂರು ಅಂತ ಹೇಳಿದ್ರೆ, ಅಕ್ಷಯವಾದಂತಹ ಸ್ವರ್ಗ, ತಾನು ಯಾವಾಗಲೂ ಸ್ವರ್ಗದಲ್ಲೇ ಇರಬೇಕು ಅಂತ ಬಯಸಿದ್ರೆ ಅದರಿಂದಾಗಿ ವಾಪಸ್ ಭೂಮಿಗೋ ಇನ್ನೆಲ್ಲೋ ಹೋಗದೇನೆ ಸ್ವರ್ಗದಲ್ಲೇ ಇರಬೇಕು ಅಂತ ತಾನು ಆಸೆ ಪಟ್ಟರೆ ಅದು ಸಿಗತ್ತೆ. ಜೊತೆಗೆ ಅನಂತ ಪುಣ್ಯ ಅವಾಪ್ತ್ಯರ್ಥಂ ಅಂತ ಅಂದರೆ ಕೊನೆ, ಅನಂತ ಅಂದರೆ ಕೊನೆ ಇಲ್ಲದ್ದು ಅಂತ ಅರ್ಥ. ಅಕ್ಷಯ ನಾಶರಹಿತವಾದದ್ದು, ಅನಂತ ಕೊನೆ ಇಲ್ಲದ್ದು. ನಾಶರಹಿತವಾದಂತಹ ಸ್ವರ್ಗ ಸಿಗತ್ತೆ, ಕೊನೆ ಇಲ್ಲದಂತಹ ಪುಣ್ಯದ ರಾಶಿ ಸಿಗತ್ತೆ. ಆ ಪುಣ್ಯರಾಶಿಗೆ ಲೆಕ್ಕವನ್ನು ಹಾಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮತ್ತಿನ್ನೇನಾಗತ್ತೆ ಅಂತ ಹೇಳಿದ್ರೆ ವಿಷ್ಣು ಸಂಪ್ರೀತಿ ಹೇತವೇ ಕರ್ತವ್ಯಂ, ಕೊನೆಗೆ ಪರಮಾತ್ಮನ ಪ್ರೀತಿ ಅನ್ನುವಂತಹದ್ದು ಉಂಟಾಗುತ್ತೆ. ಯಾಕೆಂದರೆ ಎಲ್ಲ ಕೆಲಸಗಳನ್ನು ಕೂಡ ಮಾಡುವಂತಹದ್ದು ನಾವು ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಅಂತಲೇ ಎಲ್ಲ ಕೆಲಸಗಳನ್ನು ಮಾಡೋದು. ಅದೇ ರೀತಿಯಾಗಿ ಮಾಘ ಮಾಸದಲ್ಲಿ ತಾನು ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಪರಮಾತ್ಮನ ಪ್ರೀತಿಯೇ ಮುಖ್ಯ ಉದ್ದೇಶವಾಗಿರುತ್ತೆ. ಅಥವಾ ಅನಂತ ಪುಣ್ಯ ಸಂಪಾದನೆ ಆಗತ್ತೆ, ಅಥವಾ ನಾಶರಹಿತವಾದಂತಹ ಸ್ವರ್ಗ ಸಿಗತ್ತೆ. ಈ ಎಲ್ಲ ಕಾರಣಗಳಿಂದಾಗಿ, ಶ್ರದ್ಧೆಯಿಂದಾಗಿ ತಾನು ಪ್ರತಿ ಮಾಘ ಮಾಸದಲ್ಲಿಯೂ ಕೂಡ ಏನಾದರೂ ಒಂದು ವ್ರತವನ್ನು ಆಚರಣೆ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಬೇಕು ಅಂತ. ಹಾಗೆ ಸ್ನಾನವನ್ನು ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲಿ ಸೂರ್ಯ ಯಾವಾಗ ಪ್ರವೇಶ ಮಾಡ್ತಾನೆ, ಸಂಕ್ರಮಣ ಅಂತ ಹೇಳಿ ಕರೀತಾರೆ, ಅಂತಹ ಉತ್ತರಾಯಣ ಪುಣ್ಯ ಕಾಲದಲ್ಲಿ ತಾನು ಸ್ನಾನವನ್ನು ಮಾಡಬೇಕು. ಮಕರಸ್ಥೆ ರವು ಮಾಘೆ, ಮಾಘ ಮಾಸದಲ್ಲೇ ಬರುವಂತಹದ್ದು. ಗೋವಿಂದ ಅಚ್ಯುತ ಮಾಧವ, ಪರಮಾತ್ಮನ ಈ ಹೆಸರುಗಳನ್ನು ಹೇಳ್ತಾ ಗೋವಿಂದ ಅಚ್ಯುತ ಮಾಧವ ಅಂತ ಹೇಳಿ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಸ್ನಾನೇನ ಅನೇನ ಭೋದೇವ ಯಥೋಕ್ತ ಫಲದೋಭವ. ನಾನು ಸ್ನಾನವನ್ನು ಮಾಡ್ತಾ ಇದ್ದೇನೆ ಮಾಘ ಮಾಸದಲ್ಲಿ, ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡುವಂತಹ ಸ್ನಾನದಿಂದಾಗಿ ಏನೇನು ಫಲಗಳು ಅಂತ ಹೇಳಿ ವೇದಗಳು ಅಥವಾ ಪುರಾಣಗಳು ತಿಳಿಸ್ತಾ ಇದೆ, ಆ ಎಲ್ಲ ಫಲಗಳು ಕೂಡ ನನಗೆ ಸಿಗಲಿ ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ತಾನು ಸ್ನಾನವನ್ನು ಮಾಡಬೇಕು. ಜೊತೆಗೆ ಸ್ನಾನ ಮಾಡಬೇಕಾದ್ರೆ ಮೌನಿ, ತಾನು ಒಂದಕ್ಷರವೂ ಕೂಡ ಮಾತಾಡಬಾರದು. ಯಾವಾಗಲೂ ಕೂಡ ಸ್ನಾನ ಮಾಡಬೇಕಾದ್ರೆ, ಭೋಜನ ಮಾಡಬೇಕಾದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ತಾನು ಮಾತಾಡಬಾರದು. ಯಾಕೆಂದರೆ ಮಾತಾಡಿದರೆ ತನ್ನ ಗಮನ ಬೇರೆ ಕಡೆ ಹೋಗುತ್ತೆ, ಜೊತೆಗೆ ದೇವತೆಗಳ ಅವಕೃಪೆಗೂ ಕೂಡ ಪಾತ್ರರಾಗ್ತೇವೆ ಅಂತ. ಯಾರಾದರೂ ಒಬ್ಬರು ದೊಡ್ಡವರು ಬಂದಿದ್ದಾರೆ, ಅವರ
ದೊಡ್ಡವರಿಗೆ ಕೋಪ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗೆ ಇಲ್ಲೂ ಕೂಡ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ತಾನು ಮಾತಾಡ್ತಿರ್ತಾನೆ, ಲೌಕಿಕವಾದಂತಹ ವಿಚಾರವನ್ನು ಮಾಡ್ತಿರ್ತಾನೆ, ಪರಮಾತ್ಮ ವಿಷಯಕವಾದಂತಹ ಯಾವ ಮಾತುಗಳೂ ಇಲ್ಲ, ಚಿಂತನೆಯೂ ಇಲ್ಲ ಅಂತಾದರೆ ಸ್ನಾಸ್ಯತೋ ವರುಣ ಕಾಂತಿಂ ಜಿಹ್ವತಃ ಅಗ್ನಿಂ ಹರೇತ್ ಶ್ರಿಯಂ ಅಂತ. ತಾನು ಸ್ನಾನ ಮಾಡಬೇಕಾದ್ರೆ ಮಾತಾಡ್ತಾನೆ ಅಂತಾದರೆ ಮೌನವನ್ನು ಆಚರಣೆ ಮಾಡೋದಿಲ್ಲ, ಲೌಕಿಕವಾದ ವಿಚಾರ ಮಾಡ್ತಾನೆ ಅಂತಂದರೆ ಜಲದಲ್ಲಿ ಇರುವಂತಹ ವರುಣ ಏನಿದ್ದಾನೆ ಅವನು ದೇಹದ ಕಾಂತಿಯನ್ನು ಕಳೀತಾನಂತೆ. ಸ್ನಾನ ಮಾಡೋದ್ರಿಂದಾಗಿ ದೇಹಕ್ಕೆ ಕಾಂತಿ ಬರಬೇಕು, ಅದೇ ತಾನು ಮಾತಾಡ್ತಾ ಮಾತಾಡ್ತಾ ಸ್ನಾನ ಮಾಡಿದರೆ ಲೌಕಿಕ ಚಿಂತನೆ ಮಾಡಿದರೆ ಪರಮಾತ್ಮನ ಚಿಂತನೆ ಇಲ್ಲ ಅಂತಾದರೆ ಆ ನೀರಿನ ಅಭಿಮಾನಿಯಾದಂತಹ ವರುಣ ಕಾಂತಿಯನ್ನು ಹರಣೆ ಮಾಡ್ತಾನೆ ಅಂತ. ಸ್ನಾಸ್ಯತಃ ವರುಣ ಕಾಂತಿಂ, ವರುಣ ಕಾಂತಿಯನ್ನು ಕಳೀತಾನೆ. ಜಹ್ವತಃ ಅಗ್ನಿ ಹರೇತ್ ಶ್ರಿಯಂ, ಯಾಗ ಮಾಡಬೇಕಾದ್ರೆ ಮಾತಾಡಿದರೆ ಅಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿರ್ತೇವೆ, ಆ ಸಂದರ್ಭದಲ್ಲಿ ಲೌಕಿಕವಾದ ವಿಚಾರವನ್ನು ಮಾಡಿದರೆ ನಮ್ಮ ಬಳಿ ಇರುವಂತಹ ಸಂಪತ್ತನ್ನು ಅಗ್ನಿ ಹರಣೆ ಮಾಡ್ತಾನೆ ಅಂತ. ನಮ್ಮಲ್ಲಿರುವಂತಹ ಸಂಪತ್ತೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಅದರಿಂದಾಗಿ ಊಟ ಮಾಡುವ ಸಂದರ್ಭದಲ್ಲೂ ಕೂಡ ಅದನ್ನು ಕೂಡ ಹೋಮ ಅಂತಲೇ ನಾವು ಪರಿಗಣನೆ ಮಾಡೋದರಿಂದಾಗಿ ಆ ಸಂದರ್ಭದಲ್ಲಿಯೂ ಕೂಡ ಮಾತಾಡಬಾರ್ದು. ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಮಾತಾಡಬಾರ್ದು, ಸ್ನಾನವನ್ನು ಮಾಡಬೇಕಾದ್ರೆ ಮಾತಾಡಬಾರ್ದು. ಅದರಿಂದಾಗಿ ಈಗ ಸ್ನಾನ ಮಾಡುವಂತಹ ಸಂದರ್ಭ ಮಾಘಮಾಸದಲ್ಲಿ ಸ್ನಾನಕ್ಕೇನೆ ಪ್ರಾಮುಖ್ಯತೆಯನ್ನು ಹೇಳಿರೋದ್ರಿಂದಾಗಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಯಾವ ಲೌಕಿಕ ವಿಚಾರವೂ ತಲೆಗೆ ಬರಬಾರ್ದು, ಬಾಯಿಯಲ್ಲೂ ಕೂಡ ಬರಬಾರ್ದು, ಪರಮಾತ್ಮನ ಚಿಂತನೆಯೇ ಇರಬೇಕು. ಹಾಗೆ ತಾನು ಮೌನವಾಗಿರಬೇಕು ಅಂತ. ಮಾತಾಡಿದಷ್ಟು ಹೊರಗಡೆ ಚಿಂತನೆಯೇ ಜಾಸ್ತಿ ಆಗ್ತಾ ಹೋಗುತ್ತೆ, ಮೌನವಾಗಿದ್ದಷ್ಟು ಆ ಚಿಂತನೆಗಳೆಲ್ಲ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೌನವಾಗಿರಬೇಕು ಅಂತ ನಿರೂಪಣೆ ಮಾಡ್ತಿದ್ದಾನೆ. ವಾಸುದೇವಂ ಹರಿಂ ಕೃಷ್ಣಂ ಮಾಧವಂ ಚ ಸ್ಮರೇತ್ ಪುನಃ, ಪದೇ ಪದೇ ಪರಮಾತ್ಮನ ಚಿಂತನೆಯನ್ನೇ ಮಾಡಬೇಕು. ವಾಸುದೇವನನ್ನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದ್ದರಿಂದಾಗಿ ವಾಸುದೇವ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಹರಿಂ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಹರಣೆ ಮಾಡ್ತಾನೆ ಆದ್ದರಿಂದಾಗಿ ಹರಿ ಅಂತ ಹೇಳಿ ಪರಮಾತ್ಮನ ಚಿಂತನೆ. ಕೃಷ್ಣ ನಮ್ಮ ಮನಸ್ಸನ್ನು ಕರ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಕೃಷ್ಣ, ಅಥವಾ ನಮ್ಮ ಪಾಪಗಳನ್ನು ಕರ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಕೃಷ್ಣ ಅಂತ ಹೇಳಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಮಾಧವ ಅಂತ ಹೇಳಿ ಲಕ್ಷ್ಮೀಪತಿ ಅಂತ ಹೇಳಿ ಚಿಂತನೆ ಮಾಡೋದ್ರಿಂದಾಗಿ ಲಕ್ಷ್ಮೀದೇವಿ ಸಂಪತ್ತಿಗೆ ಅಭಿಮಾನಿ ಆದ್ದರಿಂದಾಗಿ ಲಕ್ಷ್ಮೀಪತಿಯಾಗಿದ್ದಾನೆ ಅಂತ ಮಾಧವನನ್ನು ಚಿಂತನೆ ಮಾಡಿದಾಗ ಬೇಕಾದಷ್ಟು ಸಂಪತ್ತುಗಳು ಸಿಗುತ್ತೆ. ಹರಿ ಕೃಷ್ಣ ವಾಸುದೇವ ಇತ್ಯಾದಿ ನಾಮಗಳಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ನಷ್ಟವಾಗುತ್ತೆ. ಈ ರೀತಿಯಾಗಿ ತಾನು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ಅಂತ. ಈ ವಿಧಿವಿಧಾನವನ್ನು ಅನುಸರಣೆ ಮಾಡಿ ಸ್ನಾನ ಮಾಡಿದಾಗ ಮಾತ್ರ ಪಾಪಗಳು ನಷ್ಟವಾಗುತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ ಅಂತ. ಆದರೆ ಅವಗಾಹನ ಸ್ನಾನವನ್ನು ಮಾಡಿದಾಗ ಮಾತ್ರ ಪುಣ್ಯ ಸಂಪಾದನೆ ಆಗುತ್ತೆ. ಎಲ್ಲ ಕಡೆಯಲ್ಲೂ ಹಾಗೆ ವಿಧಾನವನ್ನು ಮಾಡುವುದು, ತಾನು ನೀರಿನಲ್ಲಿ ಪೂರ್ಣ ಮುಳುಗಿ ಎದ್ದೇಳಬೇಕು. ಆದರೆ ನಾವು ಪ್ರತಿನಿತ್ಯ ಸ್ನಾನ ಮಾಡೋದು ಮನೆಯಲ್ಲಿ, ಆದರೆ ಮನೆಯಲ್ಲಿ ಮುಳುಗಿ ಎದ್ದೇಳುವಂತಹ ಅವಕಾಶಗಳು ಸೌಕರ್ಯಗಳು ಇರೋದೇ ಇಲ್ಲ. ಎಲ್ಲಾದರೂ ನದಿ ಸರೋವರಕ್ಕೆ ಹೋಗ್ತೇವೆ ಅಂತಂದರೆ ಟೈಮ್ ಇರಲ್ಲ, ತಿಂಗಳಾಂಗಟ್ಟಲೆಯಲ್ಲಿ ಹೋಗೋದಕ್ಕಾಗತ್ತೆ, ಆಗಲ್ಲ. ಮನೆಯಲ್ಲಿ ಬಾವಿಯೂ ಕೂಡ ಸಿಗೋದಿಲ್ಲ ಸ್ನಾನ ಮಾಡೋದಕ್ಕೆ ಅಂತ. ನಲ್ಲಿಯ ನೀರಿನಲ್ಲಿ ಸ್ನಾನ ಮಾಡಬೇಕು. ಹಾಗಾದರೆ ನಮಗೆ ಮಾಘ ಮಾಸದ ಸ್ನಾನದ ಫಲ ಸಿಗೋದಿಲ್ವಾ ಅಂತೇನಾದರೂ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಿದ್ದಾನೆ. ಗೃಹೇಪಿ ಸಜಲಂ ಕುಂಭಂ ವಾಯುನಾ ನಿಶಿಪೀಡನಂ ತಸ್ನಾನಂ ತೀರ್ಥ ಸದೃಶಂ ಸರ್ವಕಾಮ ಫಲಪ್ರದಂ. ಮನೆಯಲ್ಲಿದ್ದಾಗ ನೀನು ಸ್ನಾನ ಮಾಡ್ತೀಯ ಅಂತಾದರೆ ಆವಾಗ ಯಾವ ವಿಧಾನವನ್ನು ಅನುಸರಣೆ ಮಾಡಬೇಕು ಅಂತಂದರೆ, ಒಂದು ಬಿಂದಿಗೆಯಲ್ಲಿ ಕೊಡದಲ್ಲಿ ನೀರನ್ನು ಪೂರ್ಣ ತುಂಬಿಡಬೇಕು. ಯಾವಾಗ ಹಿಂದಿನ ದಿನ ರಾತ್ರಿ ಅದನ್ನು ಮನೆಯ ಮೇಲ್ಭಾಗದಲ್ಲಿ ಗಾಳಿ ಆಡುವಂತಹ ಪ್ರದೇಶದಲ್ಲಿ ಅದನ್ನಿಡಬೇಕು. ಇಡೀ ರಾತ್ರಿ ಪೂರ್ತಿ ಅದನ್ನು ಇಟ್ಟು ಬೆಳಗ್ಗೆ ಸ್ನಾನಕ್ಕೆ ಆ ನೀರನ್ನು ಉಪಯೋಗಿಸ್ಕೊಳ್ಬೇಕು. ಆ ರೀತಿಯಾಗಿ ಮಾಡಿದಾಗ ನೀನು ಸರೋವರದಲ್ಲಿ ಮುಳುಗಿ ಎದ್ದಾಗ ಎಷ್ಟು ಪುಣ್ಯ ಸಂಪಾದನೆ ಆಗತ್ತೋ ಆ ಪುಣ್ಯ ಅನ್ನುವಂತಹದ್ದು ಮನೆಯಲ್ಲಿ ಸ್ನಾನ ಮಾಡಿದಾಗಲೂ ಕೂಡ ಆಗತ್ತೆ ಅಂತ. ಗೃಹೇಪಿ ಸಜಲಂ ಕುಂಭಂ, ಕುಂಭ ಅಂತ ಹೇಳಿದ್ರೆ ಒಂದು ಪಾತ್ರೆ, ಜಲಪೂರ್ಣವಾದಂತಹ ಒಂದು ಪಾತ್ರೆ. ವಾಯುನ ನಿಶಿಪೀಡನಂ, ಅಲ್ಲಿ ಗಾಳಿ ಸಂಚಾರ ಆಗ್ತಾ ಇರಬೇಕು, ಅಂತಹ ಜಾಗದಲ್ಲಿ ಮೇಲ್ಭಾಗದಲ್ಲಿ ಇಟ್ಟಿರಬೇಕು. ತತ್ಸ್ನಾನಂ ತೀರ್ಥ ಸದೃಶಂ, ಆ ನೀರಿನಿಂದಾಗಿ ಸ್ನಾನ ಮಾಡಿದ್ರೆ ಆ ನೀರು ಬರೀ ನೀರಲ್ಲ, ಅದನ್ನು ತೀರ್ಥ ಅಂತ ಹೇಳಿ ಕರಿಬೇಕು ಅಂತ. ಪವಿತ್ರವಾದಂತಹ ಜಲವಾಗಿರುತ್ತದು, ಅದರಿಂದಾಗಿ ಸ್ನಾನವನ್ನು ಮಾಡಿದಾಗ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಜೊತೆಗೆ ಸರ್ವಕಾಮ ಫಲಪ್ರದಂ, ನಾವು ಏನೇನೆಲ್ಲ ಬೇಕು ಅಂತ ಇಚ್ಛೆ ಪಡ್ತೇವೋ ಅದೆಲ್ಲವನ್ನೂ ಕೂಡ ಅದರಿಂದಾಗಿ ಪಡೆಯೋದಕ್ಕೆ ಆಗತ್ತೆ ಅಂತ. ಜೊತೆಗೆ
ನನಗೆ ತಣ್ಣೀರು ಸ್ನಾನ ಮಾಡಿದ್ರೆ ಆಗಲ್ಲ, ಚಳಿ ಆಗುತ್ತೆ, ಥಂಡಿ ಆಗುತ್ತೆ, ಬಿಸ್ತೀರೇ ಮಾಡೋದು, ಅದರಿಂದಾಗಿ ಏನಾದರೂ ಫಲ ಸಿಗತ್ತೋ ಇಲ್ವೋ, ಅಕಸ್ಮಾತ್ ಸಿಗೋದಿಲ್ಲ ಅಂತಂದರೆ ಏನು? ಸ್ನಾನ ಮಾಡಬೇಕು ಅಂತಿದೆ, ಅದೇ ತಣ್ಣೀರಲ್ಲಿ ಮಾಡೋಕ್ಕಾಗಲ್ಲ, ಚಳಿ ಇರುತ್ತೆ. ಆದ್ದರಿಂದಾಗಿ ನಾನು ಹೇಗೆ ಮಾಘ ಸ್ನಾನ ಮಾಡಬೇಕು ಅಂತಂದರೆ ಬಿಸಿ ನೀರಿನಿಂದ ಮಾಡಿದರೂ ಕೂಡ ಪುಣ್ಯ ಸಿಗತ್ತೆ ಅಂತ. ತಪ್ತೇನ ವಾರಿಣಾ ಸ್ನಾನಂ ಯದ್ಗೃಹೇ ಕ್ರಿಯತೆ ನರೈಹಿ, ಮನೆಯಲ್ಲಿ ಬಿಸಿ ನೀರಿನಿಂದಾಗಿ ಸ್ನಾನ ಮಾಡಿದರೂ ಕೂಡ ಷಡಬ್ಧ ಫಲದಂ ತದ್ಧಿ ಮಕರಸ್ಥೆ ದಿವಾಕರೇ, ಎಲ್ಲಿ ಸಂಕ್ರಮಣ ಸಮಯ ಸ್ನಾನ ಮಾಡಬೇಕು, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಪುಣ್ಯ, ಮನೆಯಲ್ಲೇ ಸ್ನಾನ ಮಾಡ್ತೇನೆ ಅದರಲ್ಲೂ ಬಿಸಿನೀರೇ ಸ್ನಾನ ಮಾಡ್ತೀನಿ ಅಂತಂದರೆ 6 ತಿಂಗಳುಗಳ ಕಾಲ ಷಡಬ್ಧ 6 ವರ್ಷಗಳ ಕಾಲ ಸ್ನಾನ ಮಾಡಿದಾಗ ಏನು ಪುಣ್ಯ ಸಂಪಾದನೆ ಆಗುತ್ತೆ, ಬಿಸಿ ನೀರಿನಿಂದ ಮನೆಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಅಷ್ಟೇ ಪುಣ್ಯ ಸಂಪಾದನೆ ಆಗತ್ತೆ ಅಂತ. ಷಡಬ್ಧ ಫಲದಂ ತದ್ದಿ ಮಕರಸ್ಥೆ ದಿವಾಕರೆ, ಮನೆಯಲ್ಲಿ ಬಿಸಿನೀರಿನ ಸ್ನಾನದಿಂದಲೂ ಕೂಡ ಮಾಘ ಸ್ನಾನದ ಫಲ ಸಿಗತ್ತೆ. ಬಹಿಸ್ನಾನಂ ತು ವಾಪ್ಯಾದೋ ದ್ವಾದಶಾಬ್ದಂ ಫಲಂ ಸ್ಮೃತಂ, ವಾಪಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷಗಳ ಕಾಲ ಮಾಡಿದಂತಹ ಸ್ನಾನದ ಪುಣ್ಯ ಸಿಗತ್ತೆ. ತಡಾಕಿ ದ್ವಿಗುಣಂ ರಾಜನ್ ನದ್ಯಾಂ ಚೈವ ಚತುರ್ಗುಣಂ, ತಟಾಕದಲ್ಲಿ ಸ್ನಾನ ಮಾಡಿದರೆ 2 ಪಟ್ಟು 12 ವರ್ಷಕ್ಕಿಂತಲೂ ಕೂಡ 2 ಪಟ್ಟು ಹೆಚ್ಚಿನ ಪುಣ್ಯ ಸಂಪಾದನೆ ಆಗತ್ತೆ ಅಂತ. ವಾಪಿ ತಟಾಕ ಅಂತ ಹೇಳಿದರೆ ಶಬ್ದಗಳು ಬೇರೆ ಬೇರೆ, ಅದರ ಅರ್ಥವೂ ಬೇರೆ. ವಾಪಿ ತಟಾಕ ಅಂತ ಹೇಳಿದರೆ ಇಳಿಯುವಂತಹ ಬಾವಿ, ಇಳಿಯದೆ ಬರೀ ನೀರನ್ನು ಸೇದಿ ಮಾಡುವಂತಹ ಬಾವಿ, ಇದನ್ನು ವಾಪಿ ತಟಾಕ ಅನ್ನುವಂತಹ ಶಬ್ದಗಳಿಂದ ಹೇಳ್ತಿದ್ದಾರೆ. ಹಾಗೆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಹಿಂದೆ ತಟಾಕದಲ್ಲಿ ಸ್ನಾನ ಮಾಡಿದ್ರೆ 2 ಪಟ್ಟು ಹೆಚ್ಚು ಪುಣ್ಯ ಸಂಪಾದನೆ, ಹಾಗೆ ನದಿಯಲ್ಲಿ ಸ್ನಾನ ಮಾಡುವುದಾದರೆ 4 ಪಟ್ಟು ಪುಣ್ಯ ಸಂಪಾದನೆ ಆಗುತ್ತೆ. ಶತದ ದೇವಖಾತೇಶು ಶತದಾತು ಮಹಾನದಿ ಶತಂ ಚತುರ್ಗುಣಂ ರಾಜನ್ ಮಹಾನದ್ಯಾಷ್ಟ ಸಂಗಮೇ, ಮಹಾನದಿಗಳಲ್ಲಿ ಸ್ನಾನ ಮಾಡಿದರೆ ದೊಡ್ಡ ದೊಡ್ಡ ನದಿ ಅಂತ ಹೇಳಿ ಪುಣ್ಯಕರವಾದಂತಹ ಗಂಗಾದಿ ಗಂಗೆಯನ್ನು ಬಿಟ್ಟು ಉಳಿದಂತಹ ನದಿಗಳಲ್ಲಿ ಮಹಾನದಿಗಳು ಅಂತ ಯಾವುದಿದೆ ಅದರಲ್ಲಿ ಸ್ನಾನ ಮಾಡಿದರೆ 100 ಪಟ್ಟು ಫಲ ಸಿಗತ್ತೆ. ಹಾಗೆ ಸಂಗಮದಲ್ಲಿ ಸ್ನಾನ ಮಾಡುತ್ತೇವೆ ಅಂತ ಆದರೆ ಅಥವಾ 2 ನದಿಗಳ ಸಂಗಮ ಇಲ್ಲೇ ಆಗಿರುತ್ತೆ ಅಲ್ಲಿ ಸ್ನಾನ ಮಾಡುವುದಾದರೆ 400 ಪಟ್ಟು ಹೆಚ್ಚಿನ ಪುಣ್ಯ, ಗಂಗೆಯಲ್ಲೇ ಸ್ನಾನ ಮಾಡುವುದಾದರೆ 1000 ಪಟ್ಟು ಹೆಚ್ಚು ಪುಣ್ಯ ಸಿಗತ್ತೆ. ಆದರೆ ಇದು ಯಾವಾಗ ಅಂತಂದರೆ ಸಂಕ್ರಮಣದ ಸಮಯದಲ್ಲಿ ಮಾತ್ರ ಸ್ನಾನ ಮಾಡಿದಾಗ, ಒಂದು ಸ್ನಾನಕ್ಕೆ ಹೇಳಿರುವಂತಹ ಪುಣ್ಯ. ಗಂಗಾ ನದಿಯಲ್ಲಿ ಇಡೀ ಮಾಘ ಮಾಸ ಪೂರ್ತಿ ಸ್ನಾನ ಮಾಡ್ತಾನೆ ಅಂತಂದರೆ ಗಂಗಾಯಾಮ್ ಏ ಅವಗಾಹಂತಿ ಮಾಘ ಮಾಸೇ ನೃಪೋತ್ತಮ ಚತುರ್ಯುಗ ಸಹಸ್ರಂತು ನ ಪತಂತಿ ಸುರಾಲಯಾತ್. 4 ಯುಗಗಳೇನೇನಿದೆ ಕೃತ ತ್ರೇತ ದ್ವಾಪರ ಕಲಿಯುಗ ಅಂತ, ಈ 4 ಯುಗಗಳು ಕೂಡ 1000 ಬಾರಿ ತಿರುಗಿದ್ರೆ 4 ಬಾರಿ ತಿರುಗಿದ್ರೆ ಒಂದು ಪರ್ಯಟನೆ ಅಂತ ಹೇಳಿ ಕರೀತಾರೆ. ಇದು 1000 ಬಾರಿ ಇವುಗಳ ಪರಿವರ್ತನೆ ಆಗ್ತಾ ಇರಬೇಕು. ಅಷ್ಟೂ ವರ್ಷಗಳಷ್ಟು ಕಾಲ ಇವನು ದೇವಲೋಕದಲ್ಲೇ ವಾಸ ಮಾಡ್ತಾನೆ, ಸ್ವರ್ಗದಲ್ಲೇ ವಾಸ ಮಾಡ್ತಾನೆ. ಆದ್ದರಿಂದಾಗಿ 1 ತಿಂಗಳ ಪೂರ್ತಿ ಗಂಗಾಸ್ನಾನವನ್ನು ಮಾಡಬೇಕು. ಕಾಶಿಯಲ್ಲಿ ಸಮಯ ಇತ್ತು ಅಂತಂದರೆ 1 ತಿಂಗಳ ಕಾಲ ಹೋಗಿ ಗಂಗಾಸ್ನಾನವನ್ನು ಮಾಡಿದರೆ ಇಷ್ಟು ಸಿಗತ್ತೆ. ಅಥವಾ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯ ಅಂತಂದರೆ ಪ್ರತಿನಿತ್ಯವೂ ಕೂಡ ಸತ್ಪಾತ್ರನಿಗೆ 1000 ಬಂಗಾರದ ನಾಣ್ಯಗಳನ್ನು ತಾನು ಕೊಡ್ತೇನೆ, ದಾನ ಮಾಡ್ತಾನೆ ಅಂತಾದರೆ ಅದರಿಂದಾಗಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಆಗತ್ತೆ. 1 ಗಂಗೆಯ ಸ್ನಾನದಿಂದಾಗಿ ಅಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ. ಹಾಗೆ ಇದು ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಹೇಳಿರುವಂತಹ ಪುಣ್ಯದ ವಿವರ. ತ್ರಿವೇಣಿ ಸಂಗಮ ಅಂತ ಅಲ್ಲಿ ಮಾಡಿದ್ರೆ 3 ನದಿಗಳು ಸೇರಿಕೊಂಡಿದೆ, ಆ 3 ನದಿಗಳು ಸೇರಿರುವಂತಹ ಪ್ರಯಾಗದಲ್ಲಿ ತಾನು ಸ್ನಾನ ಮಾಡ್ತಾನೆ ಅಂತಂದರೆ ಆ ಪುಣ್ಯ ರಾಶಿಗೆ ಲೆಕ್ಕವೇ ಸಿಗಲ್ಲ. ಅಕಸ್ಮಾತ್ ಹೇಳೋದು ಅಂತಾದರೂ ಕೂಡ ಶತೇನ ಗುಣಿತಂ ಮಾಘೇ ಸಹಸ್ರಂ, 100ಕ್ಕೆ 1000 ದೊಟ್ಟಿಗೆ ಸೇರಿಸಿ ಗುಣಿಸಿದಾಗ ಎಷ್ಟು ಸಂಪಾದನೆ ಆಗತ್ತೋ ಅಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ. ಯಾಕೆ ಅಂತಂದರೆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಸ್ವರ್ಗವನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಜೀವಿಗಳ ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಜೀವಿಗಳು ಪುಣ್ಯವನ್ನು ಮಾಡ್ತಾರೆ ಪಾಪವನ್ನು ಮಾಡ್ತಾರೆ. ಪುಣ್ಯ ಮಾಡಿದಾಗ ಎಲ್ಲಿ ಹೋಗ್ತಾರೆ ಅಂತಂದರೆ ಅಲ್ಲಿ ಹೋಗೋದಕ್ಕೆ ಸ್ವರ್ಗವನ್ನು ಸೃಷ್ಟಿ ಮಾಡಿದ. ಪಾಪವನ್ನು ಮಾಡಿದರೆ ಎಲ್ಲಿ ಹೋಗಬೇಕು? ಅದಕ್ಕೆ ನರಕವನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ. ಆದರೆ ಪಾಪವನ್ನು ಮಾಡಿ ಅದನ್ನು ಪ್ರಾಯಶ್ಚಿತ್ತದಿಂದಾಗಿ ಪರಿಹಾರ ಮಾಡಿಕೊಂಡ್ರೆ ಅದಕ್ಕೆ ಎಲ್ಲಿಗೆ ಹೋಗಬೇಕು?
ಎಲ್ಲಿ ಪ್ರಾಯಶ್ಚಿತ್ತ ಆಗುತ್ತೆ, ಎಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ನಾವು ಮಾಡಿದಂತಹ ಪಾಪಗಳು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿಕೊಡೋದಕ್ಕೆ ಪ್ರಯಾಗವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಪ್ರಯಾಗ ಕ್ಷೇತ್ರಕ್ಕೆ ಹೋದರೆ ನಾವು ಮಾಡಿದಂತಹ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗುತ್ತೆ. ಆ ಕಾರಣಕ್ಕೋಸ್ಕರವೇ ಪ್ರಯಾಗ ಅನ್ನುವಂತಹ ಒಂದು ಕ್ಷೇತ್ರವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು. ಅಲ್ಲಿ ಸಿತ ಅಸಿತ ಎರಡು ಜಲಗಳು ಮಿಶ್ರಣವಾಗತ್ತೆ ಅಂತ. ಸಿತ ಅಂತ ಹೇಳಿದ್ರೆ ಬಿಳಿ ಅಂತ, ಶುಭ್ರವಾಗಿ ಗಂಗಾ ನದಿ ತುಂಬ ಸ್ವಚ್ಛ ಬೆಳ್ಳಗೆ ಕಾಣುತ್ತೆ. ಅಸಿತ ಅಂತ ಹೇಳಿದ್ರೆ ಕಪ್ಪು. ಸಿತ ಅಂದರೆ ಬಿಳಿ, ಬಿಳಿಯ ವಿರುದ್ಧ ಅಸಿತ ಕಪ್ಪು. ಅದು ಯಮುನಾ, ಗಂಗಾ ಯಮುನಾ ಸಂಗಮವಾಗತ್ತೆ. ಆ ನದಿಯಲ್ಲಿ ಸ್ನಾನ ಮಾಡಿದಾಗ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಷ್ಟವಾಗತ್ತೆ. ಬರೀ ಪಾಪನಾಶ ಆಗೋದಲ್ಲ, ಪುಣ್ಯ ಸಂಪಾದನೆ ಆಗೋದಲ್ಲ. ಮಕರಸ್ಥೆ ರವೋ ಮಾಘೆ ನೈವ ಗರ್ಭೇಶು ಮಜ್ಜತಿ. ಪುನಃ ಇನ್ನೊಮ್ಮೆ ತಾಯಿಯ ಗರ್ಭದಲ್ಲಿ ಆ ವ್ಯಕ್ತಿ ಪ್ರವೇಶವನ್ನು ಮಾಡೋದಿಲ್ಲ, ಇನ್ನೊಮ್ಮೆ ತಾಯಿಯ ಗರ್ಭದಲ್ಲಿ ಬರೋದಿಲ್ಲ ಅಂತಂದರೆ ಅವನಿಗೆ ಸಂಸಾರವೇ ಇಲ್ಲ. ಸಂಸಾರ ಇಲ್ಲ ಅನ್ನುವಂತಹ ಅವಸ್ಥೆ ಯಾವಾಗ ಅಂತಂದರೆ ಅವನು ಮೋಕ್ಷಕ್ಕೆ ಹೋದಾಗ ಮಾತ್ರ ಅವನಿಗೆ ಸಂಸಾರ ಇಲ್ಲ ಅಂತ ಹೇಳುವಂತಹದ್ದು. ಆದ್ದರಿಂದಾಗಿ ಬ್ರಹ್ಮದೇವರು ಏನು ಪುಷ್ಕರ ಅನ್ನುವಂತಹ ಪ್ರಯಾಗವನ್ನು ಏನು ಸೃಷ್ಟಿ ಮಾಡಿದ್ದಾರೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ ಪಕ್ಷದಲ್ಲಿ ಇನ್ನೊಮ್ಮೆ ಸಂಸಾರವೇ ಇರೋದಿಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನು ಹೇಳ್ತಿದ್ದಾನೆ, ಎಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತಂದರೆ ಲೆಕ್ಕಕ್ಕೆ ಸಿಗಲ್ಲ ಅಂತ. ಯಾರಿಗೆ ಲೆಕ್ಕಕ್ಕೆ ಸಿಗಲ್ಲ? ಯಾರು ಲೆಕ್ಕವನ್ನು ಹಾಕ್ತಾನೆ ಅಂತಹ ವ್ಯಕ್ತಿಗೂ ಲೆಕ್ಕವನ್ನು ಹಾಕುವಂತಹದ್ದು ಕಷ್ಟವಾಗತ್ತೆ ಅಂತ. ಲೆಕ್ಕಾಚಾರವನ್ನು ಹಾಕುವಂತಹ ವ್ಯಕ್ತಿ ಪ್ರಸಿದ್ಧ ಯಾರು ಅಂತಂದರೆ ಚಿತ್ರಗುಪ್ತ. ನಾವು ಎಷ್ಟು ಪಾಪ ಮಾಡಿದ್ದೇವೆ, ಎಷ್ಟು ಪುಣ್ಯ ಮಾಡಿದ್ದೇವೆ, ಅದರ ಸರಿಯಾದ ಲೆಕ್ಕಾಚಾರ ಚಿತ್ರಗುಪ್ತನಲ್ಲಿ ಇರುತ್ತೆ. ನರಕಕ್ಕೆ ಯಮನ ಎದುರು ಹೋಗಿ ನಿಂತಾಗ ಕರೆಕ್ಟಾಗಿ ಲೆಕ್ಕ ಹೇಳ್ತಾನೆ, ಇಷ್ಟು ಪುಣ್ಯ ಮಾಡಿದ್ದಾನೆ, ಇಷ್ಟು ಪಾಪ ಮಾಡಿದ್ದಾನೆ ಅಂತ. ಆ ಲೆಕ್ಕಾಚಾರದಲ್ಲಿ ಪರಿಣತನಾದಂತಹ ಯಾವ ಚಿತ್ರಗುಪ್ತ ಇದ್ದಾನೆ, ಆ ಚಿತ್ರಗುಪ್ತನಿಗೂ ಕೂಡ ನಾವು ಮಾಡುವಂತಹ ಸ್ನಾನದ ಪುಣ್ಯದ ಸಂಖ್ಯೆಯನ್ನು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಉಪಸ್ಪೃಶತಿ ಯೋ ಮಾಘೆ ಮಕರಾರ್ಕೆ ಸಿತಾಸಿತೆ ನ ತತ್ಪುಣ್ಯಂ ಚ ಸಂಖ್ಯಾತುಂ ಚಿತ್ರಗುಪ್ತೋಪಿ ವೇತಿ ಅಲಂ ಅಂತ. ಮಾಘಮಾಸದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಗಂಗಾ ಯಮುನ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಿದರೆ ಆ ಪುಣ್ಯ ರಾಶಿಗೆ ಮಿತಿಯೇ ಇಲ್ಲ. ಲೆಕ್ಕ ಹಾಕೋದಕ್ಕೆ ನಮಗಲ್ಲ ಚಿತ್ರಗುಪ್ತನಿಗೂ ಕೂಡ ಸಾಧ್ಯ ಇಲ್ಲ. ಆಮೇಲೆ ಇನ್ನೂ ಕೂಡ ಅದರ ಮಹಿಮೆಯನ್ನು ಹೇಳ್ತಿದ್ದಾರೆ. ಸಾವಿರಾರು ರಾಜಸೂಯ ಯಾಗ ಮಾಡಿದಾಗ ಅಥವಾ ಅಶ್ವಮೇಧ ಯಾಗವನ್ನು ಮಾಡಿದಾಗ ಎಲ್ಲದರ ಪುಣ್ಯ ಏನು ಸಂಪಾದನೆ ಆಗತ್ತೆ, ಆ ಗಂಗಾ ಯಮುನದಲ್ಲಿ ಸ್ನಾನ ಮಾಡಿದಾಗ ಸಾಕು ಅಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ. ಹಾಗೆ ಎಲ್ಲ ತೀರ್ಥಕ್ಷೇತ್ರಗಳ ಅಭಿಮಾನಿ ದೇವತೆಗಳು, ಹಾಗೆ ನದಿಯ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಗಂಗಾ ಸಿಂಧು ಸರಸ್ವತಿ ಅಂತ ಈ ರೀತಿಯಾಗಿ ನದಿಗಳನ್ನು ಏನೇನು ಹೇಳ್ತಾ ಬರ್ತೇವೆ, ಹಾಗೆ ತೀರ್ಥಕ್ಷೇತ್ರಗಳನ್ನು ಹೇಳ್ತೇವೆ. ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಂತೈತಾ ಮೋಕ್ಷದಾಯಕಾಹ ಅಂತ. ಮೋಕ್ಷವನ್ನು ಕೊಡುವಂತಹ ಏಳು ತೀರ್ಥಗಳು ಕ್ಷೇತ್ರಗಳು. ಅದೇ ರೀತಿಯಾಗಿ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಬಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿ ಇತ್ಯಾದಯ ಅಂತ. ಈ ರೀತಿಯಾಗಿ ಅನೇಕ ನದಿ, ಈ ನದಿಯ ಅಭಿಮಾನಿ ದೇವತೆಗಳು, ತೀರ್ಥಕ್ಷೇತ್ರದ ಅಭಿಮಾನಿ ದೇವತೆಗಳು, ಹಾಗೆ ನದ್ಯಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಮಾಘ ಮಾಸದಲ್ಲಿ ಸ್ನಾನ ಮಾಡುವುದಕ್ಕೆ ಪ್ರಯಾಗಕ್ಕೆ ಬರ್ತಾರಂತೆ. ಅಂದರೆ ಅವರು ಸ್ವತಃ ಪವಿತ್ರ, ಅಲ್ಲಿ ಹೋಗುವಂತಹ ಜನರನ್ನೂ ಕೂಡ ಪವಿತ್ರರನ್ನಾಗಿ ಮಾಡುವಂತಹ ಸಾಮರ್ಥ್ಯ ಅವರಿಗಿದೆ. ಅವರೂ ಕೂಡ ಪವಿತ್ರರಾಗಿದ್ದರೂ ಕೂಡ ಇನ್ನು ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಮಾಘ ಮಾಸದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಗಂಗಾ ಯಮುನೆಯ ಸಂಗಮ ಆಗಿದೆಯಲ್ವ, ಆ ಸ್ಥಳಕ್ಕೆ ಬಂದು ಅಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುರ್ಯ ಸಪ್ತ ಚ ಯಾ ಪುನಃ. ಏಳು ಸಪ್ತ ಕ್ಷೇತ್ರಗಳು, ಅಯೋಧ್ಯಾದಿ ಏಳು ಕ್ಷೇತ್ರಗಳು, ಹಾಗೆ ಪೃಥಿವಿಯಲ್ಲಿರುವಂತಹ ಎಲ್ಲ ತೀರ್ಥಗಳು ಸ್ನಾತುಂ ಆಯಾಂತು ವೈ ಮಾಘೆ ಮಾಸಿ ಸರ್ವೇ ನೃಪೋತ್ತಮ. ಮಾಘ ಮಾಸದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಬರ್ತಿದ್ದಾರೆ. ತಾನು ಸ್ನಾನ ಮಾಡಿದಾಗ ತನ್ನಲ್ಲಿರುವಂತಹ ಪಾಪ ಹೊರಟು ಹೋಗುತ್ತೆ. ಹೇಗೆ ಹೋಗುತ್ತೆ ಅಂತ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ಜಾತಿ ಜೀರ್ಣಾಂ ತ್ವಚಂ ಇವ ಉರಗಃ ಅಂತ. ಹಾವು ತನ್ನ ದೇಹವನ್ನು
ತುಂಬ ಅದು ಜೀರ್ಣವಾಯಿತು ಅಂತಂದರೆ ಶಿಥಿಲವಾಯಿತು ಅಂತಂದರೆ ತನ್ನ ದೇಹವನ್ನು ಅಂದರೆ ದೇಹದ ಚರ್ಮವನ್ನು ಅದು ಬಿಟ್ಬಿಡುತ್ತೆ, ಪೊರೆ ಬಿಡುವುದು ಅಂತ ಹೇಳ್ತಾರೆ. ಹಾಗೆ ಹಾವಿನ ದೇಹದಿಂದಾಗಿ ಚರ್ಮ ಹೇಗೆ ಆ ದೇಹವನ್ನು ಬಿಟ್ಟು ಹೊರಗಡೆ ಬರುತ್ತೋ ಅದೇ ರೀತಿಯಾಗಿ ನಮ್ಮ ದೇಹದಿಂದಾಗಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಹೊರಗೆ ಬರುತ್ತೆ, ಪುನಃ ನಮ್ಮ ದೇಹದಲ್ಲಿ ಸೇರೋದಿಲ್ಲ. ಈ ರೀತಿಯಾಗಿ ಬೇಕಾದಷ್ಟು ಮಹತ್ವವನ್ನು ಹೇಳಿದ್ದಾರೆ. ಆದ್ದರಿಂದಲೇ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದು. ಪಾಪಗಳೆಲ್ಲವೂ ನಷ್ಟವಾಗುತ್ತೆ, ಎಲ್ಲ ವಿಧವಾದಂತಹ ಪುಣ್ಯವೂ ಕೂಡ ಸಂಪಾದನೆ ಆಗುತ್ತೆ ಅಂತ. ಸ್ನಾನ ಮಾಡುವುದು ತುಂಬ ದೂರ, ಎಲ್ಲೋ ನಿಂತು ನೋಡಿದರೆ ಸಾಕು, ಆ ತೀರ್ಥದ ದರ್ಶನವಾದರೆ ಸಾಕು, ಅದರಿಂದಲೇ ಬೇಕಾದಷ್ಟು ಪಾಪಗಳು ನಷ್ಟವಾಗುತ್ತಂತೆ. ಆ ತೀರ್ಥಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ ದೂರದಿಂದಾಗಿ ಆ ತೀರ್ಥದ ದರ್ಶನ ಮಾಡಿದರೆ ಸಾಕು, ಗಂಗಾ ಯಮುನೆಯ ಸಂಗಮ ಎಲ್ಲಾಗಿದೆ ಆ ತೀರ್ಥದ ದರ್ಶನ ಆದರೆ ಸಾಕು, ದಾರಿಯಲ್ಲಿ ಹೋಗ್ತಾ ನೋಡಿದ್ರೇ ಸಾಕು, ಅದರಿಂದಾಗಿ ಬೇಕಾದಷ್ಟು ಪಾಪಗಳು ನಷ್ಟವಾಗುತ್ತೆ. ಸ್ನಾನ ಮಾಡಿದರೆ ಅದರ ಬಗ್ಗೆ ಕೇಳೋದು ಬೇಡ, ಆ ತೀರ್ಥವನ್ನು ಸೇವನೆ ಮಾಡಿದ್ರಂತೂ ಇನ್ನೂ ಹೆಚ್ಚು. ಅದರಿಂದಾಗಿ ಪರಮಾತ್ಮನ ಅಭಿಷೇಕವನ್ನು ಮಾಡಿದರೆ ಬೇಕಾದಷ್ಟು ಪುಣ್ಯ, ಈ ರೀತಿ ಆ ಪುಣ್ಯಗಳಿಗೆ ಲೆಕ್ಕವನ್ನೇ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ಹಿಂದೆ ಹೇಳಿದಂತೆ ತೀರ್ಥಾಭಿಮಾನಿ ದೇವತೆಗಳು ಕ್ಷೇತ್ರದ ಅಭಿಮಾನಿ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ, ಅಷ್ಟೇ ಅಲ್ಲ ದೇವಾನುದೇವತೆಗಳೇ ಅಲ್ಲಿ ಬಂದು ಸ್ನಾನ ಮಾಡ್ತಾರೆ ಅಂತ. ಯಾರ್ಯಾರು ಬರ್ತಾರೆ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹಾದೇವ ರುದ್ರ ಆದಿತ್ಯ ಮರುದ್ಗಣ. ಬ್ರಹ್ಮ ಬರ್ತಾರೆ, ಪರಮಾತ್ಮ ಸಾಕ್ಷಾತ್ ವಿಷ್ಣು, ರುದ್ರದೇವರು, ಹಾಗೆ ಏಕಾದಶ ರುದ್ರರು ಅಂತ ಹೇಳಿ ಒಂದು ಗಣ ಇದೆ, ದ್ವಾದಶ ಆದಿತ್ಯರು ಅಂತ ಹೇಳಿ ಅಷ್ಟವಸುಗಳು, ಹಾಗೆ ಗಂಧರ್ವರು, ಯಕ್ಷರು, ಕಿನ್ನರರು, ಹೀಗೆ ಎಲ್ಲ ದೇವಾನುದೇವತೆಗಳು, ಅವರ ಪತ್ನಿ ಬ್ರಹ್ಮಾಣಿ ಪಾರ್ವತಿ ಲಕ್ಷ್ಮಿ ಶಚಿ ಮೇನ ಅದಿತಿ ದಿತಿ, ಹೀಗೆ ದೇವತೆಗಳ ಪತ್ನಿಯರು ಕೂಡ ಬರ್ತಾರೆ, ಎಲ್ಲ ಪಿತೃದೇವತೆಗಳು ಕೂಡ ಬಂದಿರ್ತಾರೆ. ಸ್ನಾತು ಮಾಯಾಂತಿ ತೇ ಸರ್ವೇ ಮಾಘೆ ವೇಣ್ಯಾಂ ನರಾಧಿಪ. ಗಂಗಾ ಯಮುನಾ ಸಂಗಮದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡೋದಕ್ಕೆ ಬಂದಿರ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ಅಂತಂದರೆ ಇದು ಕಲಿಯುಗ, ಆದ್ದರಿಂದಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಕೃತಯುಗದಲ್ಲಾದರೆ ಅಲ್ಲಿ ಸ್ನಾನ ಮಾಡೋದಕ್ಕೆ ದೇವಾನುದೇವತೆಗಳೇ ಬಂದಿದ್ರು ಅಂತ ಎಲ್ಲರೂ ನೋಡಿರುವಂತಹ ಸಾಕ್ಷಿಗಳಿದೆಯಂತೆ. ಕೃತೇ ಯುಗೆ ಸ್ವರೂಪೇಣ ಕಲೌ ಪ್ರಚ್ಛನ್ನ ರೂಪಿಣ ಅಂತ, ಕೃತಯುಗದಲ್ಲಿ ತಾವೇ ದೇಹವನ್ನು ಧರಿಸಿ ಎಲ್ಲರ ಕಣ್ಣಿಗೆ ಕಾಣಿಸಿಕೊಳ್ಳುವಂತ ಬಂದು ಅಲ್ಲಿ ಸ್ನಾನ ಮಾಡ್ತಾ ಇದ್ರು. ಅದೇ ಕಲಿಯುಗದಲ್ಲಾಗಬೇಕಾದ್ರೆ ಆ ರೀತಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ, ಕಾಣದೇನೆ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಇದನ್ನು ಯಾರೋ ಹೇಳ್ತಾ ಇರೋದಿಲ್ಲ, ವೇದವ್ಯಾಸ ರೂಪಿ ಪರಮಾತ್ಮನೇ ಹೇಳ್ತಾ ಇರುವಂತಹ ಮಾತಿದು. ಆದ್ದರಿಂದಾಗಿ ಸಾವಿರಾರು ಅಶ್ವಮೇಧದ ಫಲ ಸಿಗತ್ತೆ ಗಂಗಾ ಯಮುನ ಸಂಗಮದಲ್ಲಿ ಸ್ನಾನ ಮಾಡಿದರೆ. 3 ದಿವಸ ಸ್ನಾನ ಮಾಡಿ ಒಬ್ಬಳು ಕಾಂಚನಮಾಲ ಅಂತ ಹೇಳಿ ಒಬ್ಬ ಅಪ್ಸರ ಸ್ತ್ರೀ ಆ 3 ದಿವಸ ಸ್ನಾನ ಮಾಡಿದಂತಹ ಪುಣ್ಯವನ್ನು ಒಬ್ಬ ರಾಕ್ಷಸನಿಗೆ ಕೊಡ್ತಾಳಂತೆ. ಯಾವುದೋ ಒಂದು ನಿಮಿತ್ತದಿಂದಾಗಿ ರಾಕ್ಷಸನ ಶರೀರ ಬಂದಿದೆ, ಅದರಿಂದಾಗಿ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ತಾನು 3 ದಿವಸ ಸ್ನಾನ ಮಾಡಿದ್ದಾಳಲ್ಲಿ ಮಾಘ ಮಾಸದಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ, ಆ 3 ದಿವಸದ ಪುಣ್ಯವನ್ನು ಆ ರಾಕ್ಷಸನಿಗೆ ದಾರಿ ಎಳೆದುಕೊಟ್ಟಿದ್ದಾಳೆ. ಆ ಕ್ಷಣದಲ್ಲಿ ರಾಕ್ಷಸ ಶರೀರದಿಂದಾಗಿ ಮುಕ್ತನಾಗಿ ದೇವಲೋಕಕ್ಕೆ ಹೋಗ್ತಾನಂತೆ. ಆದ್ದರಿಂದಾಗಿ ಸ್ನಾನವನ್ನು ಮಾಡಬೇಕು ಅಂತ ದತ್ತರೂಪಿ ಪರಮಾತ್ಮ ತಿಳಿಸುತ್ತಿದ್ದಾನೆ. ತ್ರ್ಯಹಃ ಸ್ನಾನಫಲಂ ಪ್ರಾಪ್ಯ ಪುರಾ ಕಾಂಚನ ಮಾಲಿನಿ ರಾಕ್ಷಸಾಯ ದದೌ ಭೂಪ ತೇನ ಮುಕ್ತ ಸಹ ಪಾಪಕೃತೆ. ಬೇಕಾದಷ್ಟು ಪಾಪವನ್ನು ಮಾಡಿದ್ದ, ತನ್ನಿಮಿತ್ತವಾಗಿಯೇ ರಾಕ್ಷಸ ಶರೀರ ಬಂದಿತ್ತು. ಆದರೆ ಅವಳು ಪುಣ್ಯವನ್ನು ಕೊಟ್ಟ ಕ್ಷಣದಲ್ಲೇ ಎಲ್ಲ ವಿಧವಾದಂತಹ ಪಾಪದಿಂದಾಗಿ ಮುಕ್ತನಾಗಿ ಕೊನೆಗೆ ದೇವಲೋಕಕ್ಕೆ ಹೋಗಿದ್ದಾನೆ ಅಂತ ದತ್ತರೂಪಿ ಪರಮಾತ್ಮ ಈ ವಿಷಯವನ್ನು ಕಾರ್ತವೀರ್ಯಾರ್ಜುನನಿಗೆ ಹೇಳಿದ್ದಾನೆ. ಅವನಿಗೆ ಈಗ ಮತ್ತೆ ಕುತೂಹಲ ಶುರುವಾಯಿತು. ಕಾರ್ತವೀರ್ಯಾರ್ಜುನನಿಗೆ ಯಾರದು ಕಾಂಚನಮಾಲ, ಯಾರು ರಾಕ್ಷಸ, ಅವರ ವೃತ್ತಾಂತ ಏನು, ಬರೀ 3 ದಿನದ ಸ್ನಾನದ ಪುಣ್ಯವನ್ನು ಕೊಟ್ಟರೆ ಸಾಕು ಇಡೀ ರಾಕ್ಷಸ ಶರೀರ ಹೋಗಿದೆ ಮುಕ್ತನಾಗಿದ್ದಾನೆ ಅಂತಾದರೆ ಅದರ ಕಥೆ ಏನು, ನನಗೇನು ತುಂಬ ಕುತೂಹಲ ಉಂಟಾಗ್ತಾ ಇದೆ, ಅದರಿಂದಾಗಿ ಅದನ್ನು ನನಗೆ ಹೇಳಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಿದ್ದಾನೆ. ಭಗವಾನ್ ರಾಕ್ಷಸ ಕೋಸು, ರಾಕ್ಷಸ ಯಾರು, ಕಾಂಚನ ಮಾಲಿನಿ, ಕಾಂಚನ ಮಾಲಿನಿ ಅಂತ ಹೇಳಿದ್ರಲ್ವ, ಅವಳು ಯಾರು, ಕಥಂ ಸ ಪ್ರದದವು ಧರ್ಮಂ, ಹೇಗೆ ಅವಳು ತನ್ನಲ್ಲಿರುವಂತಹ ಪುಣ್ಯವನ್ನು ಕೊಟ್ಟಳು, ಕಥಂ ವಾ ತಸ್ಯ ಸದ್ಗತಿ, ಅವನಿಗೆ ಅದರಿಂದಾಗಿ ಸದ್ಗತಿ ಅನ್ನೋದು ಹೇಗಾಯಿತು, ಎಲ್ಲವನ್ನೂ ಕೂಡ ಮತ್ತೆ ಹೇಳಿ, ನನಗೆ ಹೆಚ್ಚು ಕುತೂಹಲ ತಡಿಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಪುಣ್ಯ ಸಂಪಾದನೆ ಹೇಗಾಗಲಿಕ್ಕೆ ಸಾಧ್ಯ,
ಬರೀ ಮೂರು ದಿನದ ಸ್ನಾನದ ಪುಣ್ಯ ಕೊಟ್ಟಿರೋದಷ್ಟೇ, ರಾಕ್ಷಸ ಶರೀರವೇ ಹೋಗಿದೆ ಅಂತಂದ್ರೆ ಎಷ್ಟು ಪುಣ್ಯ ಸಂಪಾದನೆ ಆಗಿರ್ಬೇಡ ಅವಳಿಗೆ. ಅವಳು ಯಾರು, ಆ ರಾಕ್ಷಸ ಯಾರು, ಹೇಗೆ ಪುಣ್ಯವನ್ನು ಕೊಟ್ಟಿದ್ದವಳು, ಅವನು ಹೇಗೆ ರಾಕ್ಷಸ ಶರೀರದಿಂದಾಗಿ ಮುಕ್ತನಾಗಿದ್ದಾನೆ, ಇದೆಲ್ಲ ನನಗೆ ತುಂಬ ಕುತೂಹಲ ಆಗ್ತಾ ಇದೆ ಹೇಳಿ ಅಂತ ಮತ್ತೆ ಪ್ರಶ್ನೆ ಮಾಡ್ದ. ಅದಕ್ಕೆ ಆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಅಪ್ಸರ ಕಾಂಚನ ಮಾಲಿನಿ ಅಂತ ಅವಳ ಹೆಸರು. ಅವಳು ಕೈಲಾಸದಲ್ಲಿ ಇರ್ತಾಳೆ. ಪಾರ್ವತಿಯ ಅವಳಿಗೆ ಬೇಕಾದಂತಹ ಒಬ್ಬ ಗೆಳತಿಯವಳು, ಪಾರ್ವತಿಗೆ ಬೇಕಾದಂತಹ ಒಬ್ಬ ಗೆಳತಿಯವಳು ಕಾಂಚನ ಮಾಲಿನಿ ಅಂತ ಅವಳ ಹೆಸರು. ಅವಳು ಒಮ್ಮೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ಲ. ಸ್ನಾನ ಮಾಡಿ ಹಾಗೇನೆ ಹೊರಟಿದ್ದಾಳೆ. ದೇಹದಲ್ಲಿ ಅದೇ ರೀತಿಯಾಗಿ ವಸ್ತ್ರದಲ್ಲಿ ಬಟ್ಟೆಯಲ್ಲೆಲ್ಲ ನೀರಿನ ಅಂಶಗಳು ಹಾಗಾಗೇ ಇದೆ. ಹಾಗೆ ಕೈಲಾಸಕ್ಕೆ ಹೊರಟಿದ್ದಾಳೆ. ಆ ಹಿಮಾಲಯದ ಯಾವುದೋ ಒಂದು ತಪ್ಪಲಿನ ಗುಹೆಯಲ್ಲಿ ಈ ಒಬ್ಬ ರಾಕ್ಷಸ ಇದ್ದಾನೆ. ಅವನು ತುಂಬ ವೃದ್ಧನಾಗಿದ್ದಾನೆ, ವಯಸ್ಸಾಗಿದೆ, ಶರೀರ ಪರ್ವತದಷ್ಟು ಆಕಾರ, ನೋಡಿದರೆ ಯಾವುದೋ ಒಂದು ಪರ್ವತವೇ ಅಂತ ಅಂದ್ಕೊಂಡ್ಬಿಡ್ಬೇಕು, ಆ ರೀತಿಯಾಗಿ ಅವನ ದೇಹದ ಆಕಾರ ಇದೆ. ಆಕಾಶದಲ್ಲಿ ಹೋಗ್ತಾ ಇರುವಂತಹ ಕಾಂಚನ ಮಾಲಿನಿ ಅನ್ನೋ ಅಪ್ಸರೆಯನ್ನು ನೋಡಿದ್ದಾನೆ. ಯಾರಿವಳು, ತುಂಬ ನೋಡಲಿಕ್ಕೆ ಬೇಕಾದಷ್ಟು ಮುಖದಲ್ಲಿ ಕಾಂತಿ ಇದೆ, ಯಾರೋ ದೇವತಾ ಸ್ತ್ರೀ ಇರಬೇಕು ಅಂತ ಯೋಚನೆ ಮಾಡ್ದ. ಆ ರೀತಿಯಾಗಿ ಹೋಗ್ತಾ ಆ ದೇಹದ ಬಟ್ಟೆಯಲ್ಲಿರುವಂತಹ ಒಂದು ಹನಿ ಅವನ ತಲೆಯ ಮೇಲೆ ಬಿತ್ತಂತೆ. ಸ್ನಾನ ಮಾಡಿದ್ದು ಪ್ರಯಾಗದಲ್ಲಿ, ಹೋಗ್ತಾ ಇರುವಂತಹದ್ದು ಕೈಲಾಸ ಪರ್ವತಕ್ಕೆ, ಅಲ್ಲಿ ಕೆಳಗೆ ಇರುವಂತಹ ರಾಕ್ಷಸನ ತಲೆಯ ಮೇಲೆ ಬಟ್ಟೆಯ ಒಂದು ಹನಿ ತಲೆಯ ಮೇಲೆ ಬಿದ್ದಿದೆ. ಅವನು ಪ್ರಶ್ನೆ ಮಾಡ್ತಿದ್ದಾನೆ ಆ ಇವಳನ್ನ, ಯಾರು ನೀನು, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಯಾಕೆ ಬಟ್ಟೆಯೆಲ್ಲ ಒದ್ದೆ ಆಗಿದೆ, ಏನಾಯಿತು, ಏನು ವಿಚಾರ, ನಿನ್ನನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿದೆಯಾ, ಅದೇ ರೀತಿಯಾಗಿ ನಿನ್ನ ಮುಖದಲ್ಲಿ ತುಂಬ ಕಾಂತಿಯೂ ಕಾಣಿಸ್ತಾ ಇದೆ, ನಿನ್ನ ಬಟ್ಟೆಯ ಒಂದು ಹನಿ ನನ್ನ ತಲೆ ಮೇಲೆ ಬಿದ್ದಿದೆ, ನಾನು ಇಷ್ಟು ಪ್ರಶಾಂತವಾಗಿ ಯಾವತ್ತೂ ಇರಲೇ ಇಲ್ಲ, ಸಾವಿರಾರು ವರ್ಷಗಳ ಕಾಲ ಇಲ್ಲೇ ಇದ್ದೇನೆ ನಾನು, ನನ್ನ ಮನಸ್ಸು ಇಷ್ಟು ಪ್ರಶಾಂತವಾಗಿ ಯಾವತ್ತೂ ಸಮಾಧಾನಕರವಾಗಿ ಇಲ್ಲವೇ ಇಲ್ಲ, ಯಾವಾಗಲೂ ಕೂಡ ಕ್ರೌರ್ಯವೇ ತುಂಬಿಕೊಂಡಿದೆ, ಹಿಂಸೆಯನ್ನು ಮಾಡಬೇಕು, ಯಾರನ್ನಾದರೂ ಕೊಂದು ಹಾಕಬೇಕು, ಈ ರೀತಿಯಾಗಿ ಮನೋಭಾವ ನನ್ನದ್ದು, ಯಾವತ್ತೂ ಸೌಮ್ಯ ಸ್ಥಿತಿ ನನ್ನದು ಇಲ್ಲವೇ ಇಲ್ಲ, ಸಮಾಧಾನಕರ ಸ್ಥಿತಿ ಅಂತೂ ಇಲ್ಲವೇ ಇಲ್ಲ, ಆ ಬಟ್ಟೆಯ ಒಂದು ಹನಿ ನನ್ನ ಮೇಲೆ ಬಿದ್ದಿದೆ, ಅಂದ ಮಾತ್ರಕ್ಕೆ ನನ್ನ ಕ್ರೂರತೆ ಹೋಗಿ ಮನಸ್ಸಿನಲ್ಲಿ ಶಾಂತ ಸ್ವಭಾವ ಬರ್ತಾ ಇದೆ, ಏನೋ ಅದರ ಮಹಿಮೆ ಗೊತ್ತಾಗಿಲ್ಲ ನನಗೆ, ಒಂದು ಹನಿ ನೀರು ಬಿದ್ದ ಮಾತ್ರಕ್ಕೆ ನನ್ನ ಮನಸ್ಸು ಹೇಗೆ ಪರಿವರ್ತನೆ ಆಗಿದೆ, ಕ್ರೂರತೆಯಿಂದ ಶಾಂತತೆಗೆ ಹೇಗೆ ಪರಿವರ್ತನೆ ಆಗಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ. ತ್ವದ್ವಸ್ತ್ರ ಬಿಂದು ಮಾತ್ರೇನ ಮಮ ಮೂರ್ಧಿ ಸುಲೋಚನೆ ಕ್ಷಣೇನ ಹಿ ಅಗಮತ್ ಶಾಂತಿ ಕ್ರೂರಂ ಮೇ ಮಾನಸಂ ಸದಾ. ಕ್ರೂರವಾದಂತಹ ಮನಸ್ಸು ತುಂಬ ಶಾಂತವಾಗಿದೆ, ಏನು ಈ ನೀರಿನ ಮಹಿಮೆ ಏನು ಅದೆಲ್ಲವನ್ನು ಕೂಡ ನನಗೆ ಹೇಳುವಂಥ, ಎಲ್ಲಿಂದ ಬರ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ, ಮೈಯೆಲ್ಲ ಯಾಕೆ ಒದ್ದೆ ಆಗಿದೆ, ಬಟ್ಟೆ ಯಾಕೆ ಒದ್ದೆ, ಇಷ್ಟೆಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಅಪ್ಸರ ಹೇಳ್ತಾಳೆ, ನಾನೀಗ ಪ್ರಯಾಗದಿಂದಾಗಿ ಸ್ನಾನವನ್ನು ಮುಗಿಸಿ ಬರ್ತಾ ಇದ್ದೇನೆ, ನನ್ನ ಹೆಸರು ಕಾಂಚನ ಮಾಲಿನಿ ಅಂತ ಹೇಳಿ ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿರೋದ್ರಿಂದಾಗಿ ನನ್ನ ಎಲ್ಲ ಬಟ್ಟೆಗಳು ಕೂಡ ಒದ್ದೆ ಆಗಿದೆ, ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಪರಶಿವ ಇದ್ದಾನೆ, ದೇವಾನುದೇವತೆಗಳು ಕೂಡ ಅವನನ್ನು ಪೂಜೆ ಮಾಡ್ತಾರೆ, ಅವನ ಪತ್ನಿ ಪಾರ್ವತಿ ಅವಳ ಸಖಿ ನಾನು, ಆದ್ದರಿಂದಾಗಿ ನಾನು ನನ್ನ ವಾಸ ಅಲ್ಲೇನೆ, ಆದ್ದರಿಂದಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇದಿಷ್ಟು ನನ್ನ ಕಥೆ ಅಂತ ಕಥೆಯನ್ನು ಹೇಳಿದ್ಲು. ಮತ್ತಿನ್ನೊಂದು ಪ್ರಶ್ನೆ ಮಾಡಿದ್ದ, ಒಂದು ಹನಿ ನೀರು ಬಿದ್ದಿದ ತಕ್ಷಣ ನನ್ನ ಮನಸ್ಸು ಶಾಂತವಾಗಿದೆ, ಅದರ ಮಹಿಮೆ ಏನು ಅಂತ ಕೇಳಿದ. ಅದಕ್ಕೆ ಅವಳು ಹೇಳ್ತಾಳೆ, ಜಾತಾಹಂ ಏನ ಪುಣ್ಯೇನ ಗಂಧರ್ವಸ್ಯ ಸುಮೇಧಸಃ ಕನ್ಯಕಾ ದಿವ್ಯರೂಪಾತು ತತ್ಸರ್ವಂ ಕಥಯಾಮಿತೆ. ನನ್ನ ಎಲ್ಲ ವಿಚಾರಗಳನ್ನು ನಿಮಗೆ ಹೇಳ್ತೀನಿ, ನಾನು ಸುಮೇಧಸ್ ಅನ್ನುವಂತಹ ಒಬ್ಬ ಗಂಧರ್ವನ ಮಗಳು, ನಾನು ಹಿಂದೆ ಒಬ್ಬ ರಾಜನ ಸೇವಕಿಯಾಗಿದ್ದೆ, ಕಳಿಂಗಾಧಿಪತಿ ಅವನ, ಕಳಿಂಗ ದೇಶದ ರಾಜ ಅವನ ಸೇವಕಿ ವೇಶ್ಯೆ ನಾನು. ನಾನು ಬೇಕಾದಷ್ಟು ಅಹಂಕಾರ ರೂಪ ಧನ ಇದೆಲ್ಲದರಿಂದಲೂ ಕೂಡ ನಾನು ಗರ್ವಿಷ್ಠಳಾಗಿದ್ದೆ, ನನಗೆ ಎಲ್ಲರ ಮೇಲೂ ಕೂಡ ತಿರಸ್ಕಾರ ಭಾವನೆ, ಯಾವತ್ತೂ ಕೂಡ ಪುಣ್ಯದ ಕೆಲಸವನ್ನು ನಾನು ಮಾಡಿಯೇ ಇಲ್ಲ, ಮಾಡಿದ್ದೆಲ್ಲವೂ ಕೂಡ ಕೆಟ್ಟ ಕೆಲಸಗಳನ್ನೇ ಮಾಡಿದ್ದೇನೆ, ನನ್ನನ್ನು ಪಡೆಯಲಿಕ್ಕೆ ಬೇಕಾದಷ್ಟು ಜನ
ಬೇಕಾದಷ್ಟು ರೀತಿಯಾಗಿ ನನ್ನನ್ನು ಒಲಿಸ್ಕೊಳ್ಬೇಕು ಅಂತ ಇಚ್ಛೆಪಟ್ಟರು. ಅವರವರೇ ಪರಸ್ಪರ ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಆದರೆ ನಾನು ಯಾವತ್ತೂ ದಾನವನ್ನು ಮಾಡಲಿಲ್ಲ, ಯಾರಿಗೂ ದಾನವನ್ನು ಮಾಡಲಿಲ್ಲ. ತಪಸ್ಸು, ಪರಮಾತ್ಮನ ಜಪ, ಹೋಮ ಏನೂ ಕೂಡ ನಾನು ಮಾಡಲೇ ಇಲ್ಲ. ನನ್ನ ವೃದ್ಧಾಪ್ಯದಲ್ಲಿ ನನಗೆ ಈ ಚಿಂತೆ ಬಂತು, ಮಯಾತೆ ವಂಚಿತ ಸರ್ವೇ ಸರ್ವಸ್ವೇನತು ಮಾಯಯ ಅನ್ಯೋನ್ಯ ಸ್ಪರ್ಧ ಭಾವೇನ ಮೃತಃ ಕೇಚಿತ್ತು ಕಾಮಿನಃ. ನನ್ನ ಬಗ್ಗೆ ವಿಚಾರ ಮಾಡಿ ಅವರವರು ಹೊಡೆದಾಡ್ಕೊಂಡು ಬೇಕಾದಷ್ಟು ಜನ ಸತ್ತಿದ್ದಾರೆ. ಆದರೆ ನನಗೆ ತುಂಬ ದುಃಖ ಆಯಿತು ಯಾವಾಗ, ಆ ಸಂದರ್ಭದಲ್ಲಲ್ಲ, ನನ್ನ ವೃದ್ಧಾಪ್ಯದ ಸಮಯದಲ್ಲಿ. ನ ದತ್ತಂ ನ ಹುತಂ, ನಾನು ಯಾರಿಗೂ ದಾನ ಮಾಡಲಿಲ್ಲ, ನಾನು ಯಾವತ್ತೂ ಹೋಮ ಮಾಡಲಿಲ್ಲ, ಜಪ್ತಂ ನ ಯಾವತ್ತೂ ಪರಮಾತ್ಮನ ಜಪೆ ಮಾಡಲಿಲ್ಲ, ನ ವ್ರತಂ ಚರಿತಂ ಮಯ, ಯಾವತ್ತೂ ಯಾವ ವ್ರತಾಚರಣೆಯನ್ನು ಕೂಡ ಮಾಡಲಿಲ್ಲ. ನಾಲ್ಕು ವಿಧವಾದಂತಹ ಫಲಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಪುರುಷಾರ್ಥಗಳು ಅಂತ ಹೇಳಿದೆ. ಯಾವುದನ್ನೂ ಕೂಡ ನಾನು ಆರಾಧನೆ ಮಾಡಲೇ ಇಲ್ಲ ಪರಮಾತ್ಮನ ಆರಾಧನೆಯನ್ನು. ನಮಯ ಪೂಜಿತಾ ದೇವಿ ದುರ್ಗಾ ದುರ್ಗಾರ್ತಿ ನಾಶಿನಿ, ಎಲ್ಲ ವಿಧವಾದ ದುಃಖವನ್ನು ನಾಶ ಮಾಡುವಂತಹ ದುರ್ಗೆಯ ಪೂಜೆಯನ್ನು ನಾನು ಮಾಡಲಿಲ್ಲ. ಆದ್ದರಿಂದಾಗಿ ನನ್ನ ಮನಸ್ಸು ತುಂಬ ದುಃಖಿತವಾಯಿತು. ನಾನು ಇಷ್ಟು ವರ್ಷ ಜೀವನ ಮಾಡಿದ್ದೆ, ಈ ಜೀವನಕ್ಕೆ ಯಾವುದೇ ವಿಧವಾದಂತಹ ಸಾರ್ಥಕ್ಯ ಇಲ್ಲ, ಸದ್ಗತಿ ಇಲ್ಲ. ನನ್ನ ಜನ್ಮ ಸಫಲವಾಯಿತು ಅಂತ ನನಗೆ ಯಾವತ್ತೂ ಅನಿಸಲೇ ಇಲ್ಲ. ಆದರೆ ವೃದ್ಧಾಪ್ಯದಲ್ಲಿ ತುಂಬ ಮನೋವ್ಯಾಧಿ ಕಾಡಿದೆ. ಅಣುಮಾತ್ರ ಇದಂ ಪುಣ್ಯಂ ನಕೃತಂ, ಒಂದು ಸಣ್ಣ ಅಣುವಷ್ಟು ಕೂಡ ಪುಣ್ಯ ಸಂಪಾದನೆ ಮಾಡಲಿಲ್ಲ, ಮಾಡಿದ್ದೆಲ್ಲ ಪಾಪದ ಕೆಲಸವೇ. ಆದ್ದರಿಂದಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ತುಂಬ ದುಃಖ ಆಯಿತು. ಅಲ್ಲಿರುವಂತಹ ಬ್ರಾಹ್ಮಣರ ಹತ್ತಿರ ಹೋಗಿ ಕೇಳಿದೆ, ನಾನು ಯಾವ ವಿಧವಾಗಿ ವ್ರತವನ್ನು ಆಚರಣೆ ಮಾಡಿದ್ರೆ ಅಥವಾ ಏನು ದಾನ ಮಾಡಿದರೆ, ಯಾವ ಜಪ ಮಾಡಿದರೆ ನನ್ನ ಈ ಮನಸ್ಸು ನಿಷ್ಕಲ್ಮಶವಾಗಿ ಎಲ್ಲ ವಿಧವಾದಂತಹ ಪಾಪಗಳಿಂದಾಗಿ ಪರಿಹೃತಳಾಗಿ ಪುಣ್ಯವನ್ನು ಯಾವ ರೀತಿಯಾಗಿ ನಾನು ಮಾಡಿದ್ರೆ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ನಾನು ಕೇಳಿದೆ. ಅದಕ್ಕೆ ಅವರು ಹೇಳಿದರು, ನೀನು ಪ್ರಯಾಗಕ್ಕೆ ಹೋಗು. ಅವರು ಹೇಳಿದ್ದು ನನಗೆ ಒಂದೇ ಮಾತು, ಪ್ರಯಾಗಕ್ಕೆ ಹೋಗು ನೀನು. ಅಲ್ಲಿ ಹೋದಾಗ ಸ್ನಾನವನ್ನು ಮಾಡು, ಸಂಗಮದಲ್ಲಿ ಪ್ರತಿದಿನವೂ ಕೂಡ ಸ್ನಾನವನ್ನು ಮಾಡು. ಅಲ್ಲಿ ಸ್ನಾನ ಮಾಡುವುದರಿಂದಾಗಿ ಎಲ್ಲ ವಿಧವಾದ ಪಾಪಗಳು ನಷ್ಟವಾಗತ್ತೆ, ಬೇಕಾದಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ. ಪ್ರಯಾಗ ಸ್ನಾನ ಶುದ್ಧ ತ್ವಂ ಸ್ವರ್ಗಂ ಯಾಸ್ಯತಿ ನಿಶ್ಚಿತಂ, ಪ್ರಯಾಗದಲ್ಲಿ ಸ್ನಾನ ಮಾಡಿದ್ರೆ ನಿಶ್ಚಯವಾಗಿ ಸ್ವರ್ಗಕ್ಕೆ ಹೋಗೇ ಹೋಗ್ತೀಯ, ಇದರಲ್ಲಿ ಯಾವುದೇ ವಿಧವಾದಂತಹ ಸಂಶಯ ಅನ್ನುವಂತಹದ್ದಿಲ್ಲ. ಪ್ರಯಾಗ ಸ್ನಾನ ಮಾತ್ರೇಣ ಋಣಾಂ ಸ್ವರ್ಗ ನ ಸಂಶಯ, ಒಂದು ಸಣ್ಣ ಸಂಶಯವೂ ಕೂಡ ನಿನಗೆ ಬೇಕಾಗಿಲ್ಲ. ಪಾಪ ಇಟ್ಬಿಡತ್ತೇನೋ, ಹೋಗಲ್ವೇನೋ, ಪುಣ್ಯ ಸಂಪಾದನೆ ಆಗತ್ತೋ ಇಲ್ವೋ, ಯಾವ ವಿಧವಾದ ಸಂಶಯವೂ ಬೇಕಾಗಿಲ್ಲ. ಆದ್ದರಿಂದಾಗಿ ಪ್ರಯಾಗಕ್ಕೆ ಹೋಗು, ಅಲ್ಲಿ ಸ್ನಾನವನ್ನು ಮಾಡು, ಸ್ನಾನ ಮಾಡುವುದರಿಂದಾಗಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅಂತ ಅವರು ನನಗೆ ಉಪದೇಶ ಮಾಡಿದರು. ನಾನು ಒಂದು ದಿವಸವೂ ಕೂಡ ಅಲ್ಲಿ ಸ್ನಾನವನ್ನು ತಪ್ಪಿಸಿಲ್ಲ, ಪ್ರತಿನಿತ್ಯವೂ ಕೂಡ ಅಲ್ಲಿಯೇ ಸ್ನಾನ ಮಾಡಿದ್ದೇನೆ. ಅದರಿಂದಾಗಿ ನಾನು ಗಂಧರ್ವನ ಮಗಳಾಗಿ ಹುಟ್ಟಿದ್ದೇನೆ, ಅಪ್ಸರೆಯಾಗಿದ್ದೇನೆ. ಇನ್ನೂ ಎತ್ತರದ ಸ್ನಾನ ಅಂತ ಹೇಳಿದ್ರೆ ಕೈಲಾಸದಲ್ಲಿದ್ದೇನೆ, ಪಾರ್ವತಿಯ ಪ್ರಿಯ ಸಖಿಯಾಗಿದ್ದೇನೆ. ಇಷ್ಟು ಪುಣ್ಯ ಸಂಪಾದನೆ ನನಗೆ ಹೇಗಾಗಲಿಕ್ಕೆ ಸಾಧ್ಯ? ಎಲ್ಲೋ ಬಿದ್ದಿರುವಂತಹ ನಾನು ವೇಶ್ಯೆಯಾಗಿದ್ದೆ, ಈಗ ನೋಡಿದರೆ ಪುಣ್ಯ ಸಂಪಾದನೆಯಿಂದಾಗಿ ಪಾರ್ವತಿಯ ಸಖಿಯಾಗಿದ್ದೇನೆ. ಇಷ್ಟು ಪುಣ್ಯ ಸಂಪಾದನೆ ಆಗಿದ್ದು ಪ್ರಯಾಗದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿರೋದರಿಂದಾಗಿ. ಈಗಲೂ ಕೂಡ ನಾನು ಸ್ನಾನವನ್ನು ಬಿಟ್ಟಿಲ್ಲ, ಪುಣ್ಯ ಹೇಗಿದ್ದು ಸಿಕ್ಕಿದೆ ಮತ್ತ್ಯಾಕೆ ಮಾಡಬೇಕು ಅಂತ ಉದಾಸೀನವಾಗಿ ನಾನು ಸ್ನಾನ ಮಾಡದೇ ಬಿಟ್ಟಿಲ್ಲ, ಇಂದಿಗೂ ಸ್ನಾನ ಮಾಡ್ತಾನೇ ಇದ್ದೇನೆ. ಆದ್ದರಿಂದ ಈಗಲೂ ಸ್ನಾನ ಮುಗಿಸಿಯೇ ಬಂದಿದ್ದು. ಅಲ್ಲಿ ಪ್ರಯಾಗದ ಒಂದು ಹನಿ ನಿನ್ನ ಮೇಲೆ ಬಿದ್ದದಕ್ಕೋಸ್ಕರ ನಿನ್ನ ಮನಸ್ಸಿನಲ್ಲಿ ಇರುವಂತಹ ಕ್ರೂರ ಭಾವನೆ ಹೋಗಿದೆ, ಸೌಮ್ಯ ಭಾವನೆ ಅನ್ನುವಂತಹದ್ದು ನಿನಗೆ ಸಿಕ್ಕಿದೆ. ಆದ್ದರಿಂದಾಗಿ ಇದರ ಪುಣ್ಯ, ಒಂದು ಹನಿಯ ಪುಣ್ಯದಿಂದಾಗಿ ನಿನಗೆ ಈ ಅವಸ್ಥೆ ಆಗಿದೆ ಅಂತಂದರೆ, ನೀನು ಸ್ನಾನ ಮಾಡಿದರೆ ನಿನ್ನ ಈ ರಾಕ್ಷಸ ಜನ್ಮ ಹೋಗುತ್ತೆ, ಆದ್ದರಿಂದಾಗಿ ನೀನು ಕೂಡ ಸ್ನಾನ ಮಾಡುವಂತ ಉಪದೇಶವನ್ನು ಮಾಡ್ತಾಳೆ. ಯಾಕೆ ಈ ಅವಸ್ಥೆ ಬಂತು ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳಂತೆ. ಯಾವ ಕೆಟ್ಟ ಕೆಲಸ ಮಾಡಿರೋದ್ರಿಂದಾಗಿ ನಿನಗೆ ರಾಕ್ಷಸ ಶರೀರ ಬಂತು ಅಂತ ಪ್ರಶ್ನೆ ಮಾಡಿದ್ಲು. ಅದಕ್ಕೆ ಅವನು ಹೇಳ್ದ, ನಾನು ಕಾಶಿಯಲ್ಲಿ ದೊಡ್ಡ ವಿದ್ವಾಂಸ, ಎಲ್ಲ ವೇದಾದಿಗಳನ್ನು ಬರೀ ಬಾಯಲ್ಲೇ ಹೇಳುವಂಥ ಸಾಮರ್ಥ್ಯ ನನಗಿದೆ, ಎಲ್ಲವನ್ನು ಕಂಠಮಾಟ ಮಾಡಿದ್ದೇನೆ. ಜೊತೆಗೆ ಅದರ ಅರ್ಥಗಳು ಕೂಡ ನಿದ್ದೆಗಳನ್ನು ಕೇಳಿದ್ರೂ ಹೇಳ್ಬೋದು, ಅಷ್ಟು ಸ್ಪಷ್ಟವಾಗಿ ನನ್ನ ತಲೆಯಲ್ಲಿತ್ತು. ಆದರೆ ದುಡ್ಡಿನ ಆಸೆಯಿಂದ ಯಾರ್ಯಾರು ದಾನ ಕೊಟ್ಟರೆ ಎಲ್ಲರ ಹತ್ರ ದಾನ ತಗೊಂಡೆ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ಳಿಲ್ಲ ಅಂತ. ಯಾರು ದಾನ ಕೊಟ್ಟರೋ
ಯಾಕೆ ದಾನವನ್ನು ಕೊಟ್ಟಾಗ ಯೋಚನೆ ಮಾಡಿ ತಗೊಳ್ಬೇಕು. ಅವರು ದಾನ ಕೊಡೋದು ಯಾಕೆ? ಅವರಲ್ಲಿರುವಂತಹ ಪಾಪ ಪರಿಹಾರ ಆಗಲಿ ಅಂತ. ಅವರ ಪಾಪ ಆ ವಸ್ತುವಿನ ಮೇಲಿರುತ್ತೆ, ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅದು ಬರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಆ ವ್ಯಕ್ತಿಗೆ ಇರಬೇಕು. ಅಂತಹ ವ್ಯಕ್ತಿ ದಾನವನ್ನು ತಗೊಳ್ಬೇಕು. ಯಾರ್ಯಾರೋ ದಾನ ಕೊಟ್ಟರು ಅಂತ ಹೇಳಿ ಎಲ್ಲವನ್ನೂ ತಗೊಂಡು ಅದಕ್ಕೇನೋ ಪ್ರಾಯಶ್ಚಿತ್ತಗಳನ್ನು ತಾನು ಮಾಡಿಕೊಳ್ಳಿಲ್ಲ ಅಂತಂದರೆ ಎಲ್ಲರೂ ಮಾಡಿರುವಂತಹ ಪಾಪ ತನ್ನಲ್ಲಿ ಬಂದು ಸೇರುತ್ತೆ. ಆದ್ದರಿಂದಾಗಿ ನೀನು ಅಂದರೆ ನಾನು ಈ ರೀತಿಯಾಗಿ ದಾನವನ್ನು ತಗೊಂಡೆ, ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಲ್ಲ, ಆದ್ದರಿಂದಾಗಿ ರಾಕ್ಷಸನಾಗಿದ್ದೇನೆ ಅಂತ ಹೇಳಿದ್ದಾನೆ. ಏನೇನು ಜನ್ಮಗಳನ್ನು ಪಡ್ಕೊಂಡಿದ್ದೀನಿ ಅಂತ ಎಲ್ಲವನ್ನೂ ಹೇಳ್ತಾ ಇದ್ದಾನೆ. ರಾಕ್ಷಸನಾಗಿದ್ದರೂ ಕೂಡ ಅವನ ಹಿಂದಿನ ಜನ್ಮಗಳಲ್ಲಿ ಏನೇನಾಗಿದ್ದೆ ಅನ್ನುವಂತಹ ಸ್ಮರಣೆ ಇದೆ, ಅದನ್ನು ತಾನು ಹೇಳ್ತಿದ್ದಾನೆ. ವಜ್ರಲೇಪೇನ ಪಾಪೇನ ತೇನ ಮೇ ಜನ್ಮ ರಾಕ್ಷಸಂ. ಪಾಪ ವಜ್ರದಂತೆ ಅಂಟ್ಕೊಂಡು ಬಿಟ್ಟಿದೆ, ವಜ್ರದಿಂದಾಗಿ ಗೀರನ್ನು ಹಾಕಿದ್ರೆ ಅದು ಹೋಗೋದೇ ಇಲ್ಲ, ಅದರಂತೆ ವಜ್ರಲೇಪ ಆಯಿತ ಅಂತ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಬೇರೆ ಪ್ರದೇಶದಲ್ಲಿ ಪಾಪ ಮಾಡಿದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಕಳ್ಕೊಳ್ಬೋದು, ತಾನಿದ್ದದ್ದೇ ಪುಣ್ಯಕ್ಷೇತ್ರ ಕಾಶಿಯಲ್ಲಿ, ಅಲ್ಲಿ ಮಾಡಿದ್ದೇ ಪಾಪ ಅಂತ ಆದರೆ ಎಲ್ಲಿ ಹೋಗಿ ಕಳ್ಕೊಳ್ಬೇಕು? ಆ ಪಾಪ ಎಂದೂ ಹೋಗೋದೇ ಇಲ್ಲ, ವಜ್ರದಂತೆ ತುಂಬ ಕಠಿಣವಾಗಿ ಅಂಟ್ಕೊಂಡಿದೆ, ಅದರಿಂದಾಗಿ ರಾಕ್ಷಸ ಜನ್ಮ ಬಂದಿದೆ. ಈ ಹಿಮವತ್ ಪರ್ವತದಲ್ಲೇ ವಾಸ ಮಾಡ್ತಾ ಇದ್ದೇನೆ ಅವತ್ತಿಂದ. ದ್ವಿರ್ಜಾತ ಗೃದ್ರ ಯೋನು, ನಾನು ಎರಡು ಬಾರಿ ಹದ್ದಿನ ಜನ್ಮವನ್ನು ಪಡ್ಕೊಂಡಿದ್ದೆ. ಒಂದು ಸಲ ಉಲೂಕ ಜನ್ಮ, ಅನಂತರದಲ್ಲಿ ಹಂದಿಯ ಜನ್ಮವನ್ನು ಪಡ್ಕೊಂಡಿದ್ದೇನೆ. ಈಗ ಹತ್ತನೇ ಜನ್ಮ ರಾಕ್ಷಸನಾಗಿ ಹೋಗ್ತಿದ್ದೀನಿ. 1000 ವರ್ಷಗಳ ಕಾಲ ಈ ರೀತಿಯಾಗಿ ಪ್ರತಿಯೊಂದು ಜನ್ಮಗಳನ್ನು ಎಲ್ಲವನ್ನೂ ಕೂಡ ಸವೆಸಿ ರಾಕ್ಷಸನಾಗಿ ಇನ್ನೂ ಇದ್ದೇನೆ. ಹಾಗಿದ್ದರೂ ಕೂಡ ನನ್ನ ಪಾಪ ಕಳೆದಿಲ್ಲ ಅಂತ ಅನ್ಸುತ್ತೆ. ಹೀಗೆ ಎಲ್ಲರನ್ನೂ ಕೂಡ ಹಿಂಸೆ ಮಾಡ್ತಾ, ಈಗಲೂ ಪ್ರಾಣಿವಧೆಯನ್ನೇ ಮಾಡ್ತಾ, ಎಲ್ಲರಿಗೂ ಹಿಂಸೆ ಮಾಡ್ತಾ ಜೀವನವನ್ನು ಮಾಡ್ತಿದ್ದೇನೆ. ಇದರಿಂದಾಗಿ ಮುಕ್ತಿ ಹೇಗೆ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಪ್ರಯಾಗದಲ್ಲಿ ಸ್ನಾನ ಮಾಡಿರುವುದರಿಂದಾಗಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೇನೆ, ಅದರಿಂದಾಗಿ ಏನೇ ಉತ್ತಮ ಲೋಕವನ್ನು ಪಡ್ಕೊಂಡಿದ್ದೇನೆ. ಈಗಲೂ ಸ್ನಾನ ಮಾಡ್ತಿರೋದ್ರಿಂದಾಗಿ ಪುಣ್ಯ ಅನ್ನುವಂತಹದ್ದು ನನಗೆ ಇದ್ದೇ ಇದೆ ಅಂತ ಅನ್ಸತ್ತೆ. ಆ ಪುಣ್ಯದಿಂದಾಗಿ ನಾನು ನಿನಗೆ ಅದನ್ನು ದಾರೆ ಏರಿತೇನೆ. ಆ ರೀತಿಯಾಗಿ ದಾನ ಮಾಡೋದ್ರಿಂದಾಗಿ ನೀನು ರಾಕ್ಷಸ ಜನ್ಮವನ್ನು ಪರಿಹಾರ ಮಾಡಿಕೊಂಡು ಜೊತೆಗೆ ದೇವಲೋಕಕ್ಕೆ ಹೋಗಬಹುದು, ಪುಣ್ಯ ಸಂಪಾದನೆ ಆಗತ್ತೆ ಅಂತ ಅವಳು ಹೇಳಿದ್ಲಂತೆ. ಅದರಿಂದಾಗಿ ಆಯಿತು, ದಾನ ಮಾಡು, ಎಷ್ಟು ಪುಣ್ಯ ಇದೆ ಅಂತ ಹೇಳಿದ್ದಕ್ಕೆ ಹೇಗಿದ್ದರೂ ಬಟ್ಟೆ ಒದ್ದೆ ಇತ್ತು, ಒಂದು ಹನಿ ಬಿದ್ದದಕ್ಕೆ ಈ ರೀತಿಯಾಗಿ ಒಳ್ಳೆಯ ಮನೋಭಾವನೆ ಬಂದಿದೆ, ಆ ಬಟ್ಟೆಯನ್ನು ಹಿಂಡಿದ್ಲು, ಅದರ ನೀರೇ ಸಾಕಾಯಿತು, ಒಂದು ಹಿಡಿ ಹಿಡಿದುಕೊಂಡು ನಾನು ಮಾಡಿರುವಂತಹ ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ ಮಾಡಿರುವಂತಹ ಸ್ನಾನದಿಂದಾಗಿ ಯಾವ ಪುಣ್ಯ ಸಂಪಾದನೆ ಆಗಿದೆ ಆ ಪುಣ್ಯದಿಂದಾಗಿ ಇವನ ರಾಕ್ಷಸ ಜನ್ಮ ಹೋಗಲಿ, ಇವನಿಗೆ ಉತ್ತಮ ಸದ್ಗತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅದನ್ನು ಅವಳಿಗೆ ದಾರೆ ಎರೆದು ಕೊಟ್ಟಿದ್ದಾಳೆ. ಕ್ಷಣ ಮಾತ್ರದಲ್ಲಿ ಕುರೂಪ ಹೋಗಿದೆ, ಒಳ್ಳೆಯ ದೇವಾನುದೇವತೆಗಳ ಸುಂದರ ರೂಪ ಬಂತಂತೆ ಅವನಿಗೆ. ಕ್ಷಣದಲ್ಲಿ ಏನೇ ವಿಮಾನ ಬಂದಿದೆ ದೇವಲೋಕದಿಂದಾಗಿ, ದೇವತೆಗಳನ್ನು ಪುಷ್ಪವೃಷ್ಟಿ ಮಾಡಿದ್ದಾರೆ, ನೀನು ಪುಣ್ಯಪುರುಷ, ಈ ಕೂಡಲೇ ದೇವಲೋಕಕ್ಕೆ ಬಾ, ಸ್ವರ್ಗಕ್ಕೆ ಬಾ ಅಂತ ಎಲ್ಲ ಆಹ್ವಾನ ಮಾಡ್ತಿದ್ದಾರೆ. ಆದರೆ ಅವನಿಗೆ ಇವಳ ಎರಡು ಉಪದೇಶಗಳು ಬೇಕು ಅಂತ ಕಾಯ್ತಾ ಇದ್ದ. ನನಗೆ ಉಪದೇಶ ಮಾಡು, ನೀನು ಗುರುವಾಗಿ ಸಿಕ್ಕಿದ್ದಿ, ನನ್ನ ಹಿಂದಿನ ರಾಕ್ಷಸ ಜನ್ಮವನ್ನು ಕಳೆದಂತಹ ಗುರು ನೀನು, ಆದ್ದರಿಂದಾಗಿ ಗುರುವಿನಿಂದಾಗಿ ಉಪದೇಶವನ್ನು ಪಡ್ಕೊಳ್ಬೇಕು, ನನಗೆ ಏನಾದರೂ ಉಪದೇಶ ಮಾಡು ಅಂತ ಕೇಳಿದ್ದಕ್ಕೆ, ಯಾರನ್ನೂ ಕೂಡ ಹಿಂಸೆ ಮಾಡಬೇಡ, ಯಾವಾಗಲೂ ಕೂಡ ಪರಮಾತ್ಮನಲ್ಲೇ ನಿನ್ನ ಬುದ್ಧಿ ಇರಲಿ, ಯಾರಲ್ಲಿಯೂ ಹಿಂಸೆ ಮಾಡದೇ ಇದ್ದರೆ ಅದೇ ದೊಡ್ಡ ಧರ್ಮ, ಪರಮಾತ್ಮನ ಚಿಂತನೆಯಿಂದ ಯಾವತ್ತೂ ಬಿಡಬೇಡ ಅಂತ ಹೇಳಿ ಪರಮಾತ್ಮನ ಉಪದೇಶವನ್ನು ಕೊಟ್ಟು ಅನಂತರದಲ್ಲಿ ತಾನು ದೇವಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ. ಅಲ್ಲಿಯೂ ಕೂಡ ಬೇಕಾದಷ್ಟು ವರ್ಷಗಳ ಕಾಲ ತಾನು ಜೀವನವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಪ್ರಯಾಗದಲ್ಲಿ ಸ್ನಾನ ಮಾಡುವುದರಿಂದಾಗಿ ಎಷ್ಟು ಪುಣ್ಯ ಸಂಪಾದನೆ ಆಗತ್ತೆ ಅನ್ನುವಂತಹ ವಿಷಯವನ್ನು ಕಾರ್ತವೀರ್ಯಾರ್ಜುನನಿಗೆ ದತ್ತರೂಪಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆಮೇಲೆ ದೇವಾನುದೇವತೆಗಳೆಲ್ಲ ಬಂದು ಕಾಂಚನ ಮಾಲಿನಿ ಅಂತ ಅಪ್ಸರ ಇದ್ರಲ್ಲ ಅವಳನ್ನು ಸ್ತೋತ್ರ ಮಾಡ್ತಾ ಇದ್ರಲ್ಲ. ಈ ರಾಕ್ಷಸ ಇದ್ದ ಇಲ್ಲಿ ಸಂಚಾರ ಮಾಡೋದಕ್ಕೆ ನಮಗೆ ಭಯ ಆಗ್ತಾ ಇತ್ತು, ಹೋದರೆ ಸಾಕು ಹಿಡಿದು ತಿಂದು ಹಾಕುವನು, ಆದ್ದರಿಂದಾಗಿ ಸಂಚಾರ ಮಾಡಲಿಕ್ಕೆ ಹಿಮಾಲಯದಲ್ಲಿ ಸಂಚಾರ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು. ನೀನು ಪುಣ್ಯವನ್ನು ಧಾರೆ ಎರೆದುಕೊಟ್ಟು ಅವನ ರಾಕ್ಷಸ ಜನ್ಮವನ್ನು ಪರಿಹಾರ ಮಾಡಿದ್ಯಾ, ದೇವಲೋಕಕ್ಕೆ ಹೋಗಿದ್ದಾನೆ,
ಅವನಿಗೆ ಹೇಗೆ ಒಳ್ಳೆಯದಾಯಿತು ನಮಗೂ ಕೂಡ ತುಂಬ ಒಳ್ಳೆಯದಾಗಿದೆ ನಿನ್ನಿಂದ ಅಂತ ಹೇಳಿ ಸ್ತೋತ್ರ ಮಾಡಿದ್ರಂತೆ. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿಸಿಕೊಂಡಂತಹ ಕಾಂಚನ ಮಾಲಿನಿ ಹಿಮಾಲಯಕ್ಕೆ ಹೋಗಿದ್ದಾಳೆ, ಈಶ್ವರನ ಸನ್ನಿಧಾನಕ್ಕೆ ಹೋಗಿದ್ದಾಳೆ. ಈ ರೀತಿ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯವೋ, ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಅದಕ್ಕಿಂತ ಸಾವಿರ ಪಟ್ಟು ಲಕ್ಷ ಪಟ್ಟು ಪುಣ್ಯ ಸಂಪಾದನೆ ಆಗುತ್ತೆ. ನಮಗಷ್ಟೇ ಪುಣ್ಯ ಅಲ್ಲ, ಬೇರೆಯವ್ರಿಗೂ ಕಳಿಸ್ಬೋದು, ಅಷ್ಟು ಪುಣ್ಯ ಸಂಪಾದನೆ ಆಗುತ್ತೆ. ಅದರಿಂದಾಗಿ ಅದರಲ್ಲೂ ಮಾಘ ಮಾಸದಲ್ಲಿ ಮಾಡಿದ್ರಂತೂ ಹೆಚ್ಚು ಪುಣ್ಯ, ಆ ಪುಣ್ಯಕ್ಕೆ ಮಿತಿಯೇ ಇಲ್ಲ. ಈ ರೀತಿ ಮಾಘಸ್ನಾನದ ಮಹತ್ವ ಅತಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಡುವಂತಹದ್ದು. ಈ ಮಹಿಮೆಯನ್ನು ದತ್ತರೂಪಿ ಪರಮಾತ್ಮ ತಿಳಿಸಿದ್ದಾನೆ. ಇನ್ನು ಬೇಕಾದಷ್ಟು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ, ಅದೆಲ್ಲವನ್ನೂ ಕೂಡ ಹೇಳೋದಕ್ಕೆ ಸಮಯ ಸಾಕಾಗೋದೇ ಇಲ್ಲ. ಇಡೀ ತಿಂಗಳು ಮಾತಾಡಿದರೂ ಕೂಡ ಮಾಘ ಮಾಸದ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟು ಉಳಿದೇ ಉಳಿಯುತ್ತೆ, ಹೊರತು ನಮ್ಮ ಟೈಮಂತೂ ಖರ್ಚಾಗ್ತಾನೆ ಇರುತ್ತೆ. ಆ ಮಹಾತ್ಮೆ ಅನ್ನುವಂತಹದ್ದು ಮುಗಿಯೋದೇ ಇಲ್ಲ. ನಾಳೆಯ ಪ್ರವಚನದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಹತ್ವವನ್ನು ತಿಳಿಸ್ತೇನೆ. ಇಂದಿನ ನನ್ನ ಎರಡು ಮಾತುಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮಿಯ ಸಿಕೃತಾನಿ ಯಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಿದ್ಧ ಬುದ್ಧಿಃ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶುಭಸೇ ನಮೋ ನಮಃ.